ಮುಂದಿನ ಕಾರ್ಯಕ್ರಮ ಭಾಗವಾಗಿ ಸ್ನೇಹಿತರೆ ಇದು ಭೂಮಿ ತಾಪಮಾನ ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಅಂತ ಆಗ್ತಾ ಇದೆ ಈಗ ಇತ್ತೀಚಿನ ಕಾಲದಲ್ಲಿ ನಿಮ್ಗೆ ಎಲ್ಲರೂ ಗೊತ್ತು ಹೇಗೆ ನಾವು ಅನುಭವಿಸ್ತಾ ಇದ್ವಿ ಅಂತ ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಅರ್ಥ ಮಾಡ್ಕೋಬೇಕು ಭೂಮಿ ತಾಪಮಾನ ಅಂದ್ರೆ ವಾತಾವರಣ ತಾಪಮಾನ ಹೆಚ್ಚಾಗ್ತಾ ಇದೆ ಸೊ ಇದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿ ಇದರಲ್ಲಿ ಸಮಗ್ರ ಜೀವನ ಶೈಲಿ ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯದ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ ಸ್ನೇಹಿತರೆ ನಮಗೆಲ್ಲರೂ ಗೊತ್ತು ಒಂದು ಅಂದ್ರೆ ನಮ್ಮ ಭೂಮಿ ಈ ಭೂಮಿ ಇದೆಲ್ಲ ನಾವು ಇರೋಂತ ಈ ನೆಲೆ ಈ ಭೂಮಿ ಇದು ಒಂಥರ ಬ್ಲೂ ಪ್ಲಾನೆಟ್ ಅಂತ ಹೇಳ್ತೀವಿ ನಾವು ಅಂದ್ರೆ ನೀಲಿದ 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 ಬಣ್ಣದ ಈ ಭೂಮಿ ಇದೆಲ್ಲ ಇದು ಒಂದೇ ಒಂದು ನಮ್ಗೆ ಇರೋದು ಅಲ್ವಾ ಇದು ನಾವು ಕಾಪಾಡ್ಕೋಬೇಕು ಎಷ್ಟು ಸುಂದರವಾಗಿರುತ್ತಂದ್ರೆ ಈ ಬ್ಲೂ ಪ್ಲಾನೆಟ್ ಅನ್ನೋದು ಅರ್ಥ ಮಾಡ್ಕೋಬೇಕು ಎಲ್ಲಾ ಕಡೆ ಎಲ್ಲಿ ನೋಡಿದ್ರು ಎಪ್ಪತ್ತೈದು ಪರ್ಸೆಂಟ್ ಭಾಗ ನೀರೇ ಕಾಣಿಸ್ತಾ ಇರ್ತದೆ ಈ ಭೂಮಿ ಮೇಲೆ ಸೊ ಅಂತ ಅದ್ಭುತವಾದ ವಿಷಯ ಇದು ಹೇಳ್ಬೇಕಂದ್ರೆ ಇದರಲ್ಲಿ ಸೊ ಎಷ್ಟು ಈ ಭೂಮಿ ಮೇಲೇನೆ ನೀರು ಜೊತೆಗೆ ನಮ್ಮ ಜೊತೆಗೆ ಮತ್ತೆ ಈ ವೃಕ್ಷ ಸಾಮ್ರಾಜ್ಯ ಎಷ್ಟು ವೃಕ್ಷಗಳು ಎಷ್ಟು ಸಸ್ಯಗಳು ಸೊ ನಿಜವಾಗಿ ಒಂದು ಪವಾಡ ಅಂಶ ಇದು ಎಷ್ಟು ಸಸ್ಯಗಳು ಅಂದ್ರೆ ಭೂಮಿಯಿಂದ ಬರೋದು ಒಂದೊಂದು ಸಸ್ಯ ಮೇಲ್ಗಡೆ ಬರೋ ತರ ನೋಡ್ತಾ ಇದ್ರೆ ಅದರಿಂದ ಬರೋ ಉತ್ಪನ್ನಗಳು ನೋಡಿದ್ರೆ ನಿಜ ಆಶ್ಚರ್ಯವಾಗತ್ತೆ ಭೂಮಿ ಒಳಗಡೆ ಎಷ್ಟಿದೆಯಾ ಅಂದ್ರೆ ಅದೇ ಹೇಳ್ತೀಯ ಸೊ ಸೂಕ್ಷ್ಮದಲ್ಲಿ ಮೋಕ್ಷ ಅಂತ ಹೇಳ್ತಾರೆ ನೋಡಿ ಸಣ್ಣ ಒಂದು ಯಾವುದೋ ಒಂದು ಬೀಜದಲ್ಲಿ ದೊಡ್ಡ ಮರ ಇದೆ ಅಂತ ಹೇಳ್ತಾರೆ ನೋಡಿ ಆ ತರ ಇದೆ ಅಂದ್ರೆ ಒಳಗಡೆ ಭೂಮಿ ಒಳಗಡೆ ಏನೇನಿದೆಯಾ ಅಂತ ಅರ್ಥ ಆಗಲ್ಲ ಹ ನಾವು ಒಂದು 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 ಬೀಜ ಹಾಕಿದ್ರೆ ಒಂದು ಸಸ್ಯ ಬರುತ್ತೆ ಇನ್ನೊಂದು ಬೀಜ ಹಾಕಿದ್ರೆ ಇನ್ನೊಂದು ಸಸ್ಯ ಬರುತ್ತೆ ನೋಡಿ ಎಂತ ಅದ್ಭುತವಾದ ವಿಷಯ ಇದು ಈ ಭೂಮಿ ಬಗ್ಗೆ ನೋಡ್ತಾ ಇದ್ರೆ ಇದನ್ನು ಹಾಲ್ ಮಾಡ್ಕೊಂಡು ನಮ್ಮ ಕರ್ಮ ಅಂತದೆ ಅಂದ್ರೆ ಒಂಥರ ನಮ್ಮ ದುರದೃಷ್ಟ ವಿಷಯ ಇದು ಹಾಲ್ ಮಾಡ್ಕೊಂತ ಇದ್ವಿ ಸೊ ನಮ್ಮ ಜೊತೆಗೆ ಇಷ್ಟ ಎಷ್ಟೋ ಒಂದು ವೃಕ್ಷಗಳು ಅಂದ್ರೆ ಸಸ್ಯಗಳು ಮತ್ತೆ ಜಂತುಗಳು ಸೊ ಹಲವಾರು ಜಂತುಗಳಿದೆ ವಿಧ ವಿಧ ಜಂತುಗಳು ಇದೆಲ್ಲ ಆ ಪರಮಾತ್ಮನ ಸೃಷ್ಟಿ ಇದು ಈ ಸೃಷ್ಟಿ ಅನ್ನೋದು ಇದಕ್ಕೂ ಒಂಥರ ಅಂತ್ಯ ಇಲ್ಲ ಅಂತ ಇರ್ತಾರಲ್ಲ ಒಂಥರ ಅನಂತ ಅಂತ ಇರ್ತಾರೆ ಸೊ ಅಷ್ಟು ಏನೋ ಎಪ್ಪತ್ತು ಎಂಬತ್ ನಾಲ್ಕು ಲಕ್ಷಗಳ ಜೀವರಾಶಿಗಳು ಎಂಬತ್ತು ನಾಲ್ಕು ಲಕ್ಷಗಳ ಜೀವರಾಶಿ ಅಂದ್ರೆ ನೀವು ಅರ್ಥ ಮಾಡ್ಕೊಲಿ ಈ ಸೃಷ್ಟಿ ಎಷ್ಟು ವಿಸ್ತಾರವಾಗಿ ಆಗಿದೆ ಎಷ್ಟು ಪವಾಡದು ಇದರಲ್ಲಿ ಯಾರಿಗೆ ಅರ್ಥ ಆಗುವಂಥ ವಿಷಯ ಅಲ್ಲ ಇದು ಅಷ್ಟು ಈಜಿಯಾಗಿ ಅರ್ಥ ಆಗುವಂಥ ವಿಷಯ ಅಲ್ಲ ಅದನ್ನ ಅರ್ಥ ಮಾಡ್ಕೊಂಡ್ ಪ್ರಯತ್ನ ಮಾಡ್ತಾ ಇರ್ತಾರೆ ಅದು ಒಂದು ಹೇಳ್ಬೇಕಂದ್ರೆ ಮಿಲಿಯನ್ಸ್ ಮಿಲಿಯನ್ಸ್ ಆಫ್ ಇಯರ್ಸ್ ಇಂದ ಆಗ್ತಾ ಇದೆ ಅರ್ಥ ಮಾಡ್ಕೊಳಕ್ಕೆ ಯಾರು ಯಾರ ಯಾರ ಕೈಯಲ್ಲಿ ಸಾಧ್ಯವಾಗ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳಿ ಆದ್ರೆ ಇದ್ರ ಇದ್ರ ಪ್ರಕಾರ ನಾವು ನೋಡ್ತಾ ಹೋದ್ರೆ ನಮ್ಮ ಭಗವಂತರು ಆಗ್ಬೋದು ನಮ್ಮ ಸೃಷ್ಟಿಕರ್ತ ಅವ್ರು ಹೇಗಿರ್ತಾರೋ ಅರ್ಥ ಮಾಡ್ಕೊಳ್ಳಿ ಅವರು ಶಕ್ತಿ ಸಾಮರ್ಥ್ಯಗಳು ಅವರು ಪವಾಡಗಳು ನೋಡ್ತಾ ಇದ್ರೆ ನಿಜವಾದ ಇದು ಸಾಧ್ಯ ಅಷ್ಟೇ ನೀವು ಅರ್ಥ ಮಾಡ್ಕೊಂಡು ಸಾಧ್ಯವಿಲ್ಲ ಅದಕ್ಕೋಸ್ಕರ ಈ ಭೂಮಿಯನ್ನು ನಾವು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಈ ಅದ್ಭುತವಾದ ಈ ಭೂಮಿಯನ್ನು ನಾವು ಕಾಪಾಡ್ಕೋಬೇಕು ಇದರಲ್ಲಿ ಇಷ್ಟೆಲ್ಲಾ ಇದೆ ಇಷ್ಟು ಜಂತುಗಳು ವೃಕ್ಷಗಳು ಮನುಷ್ಯಗಳು ಸಮುದ್ರಗಳು ಸಮುದ್ರಗಳು ನೀರು ಏನೆಲ್ಲ ಏನೆಲ್ಲಾ ಇದೆ ಅರ್ಥ ಮಾಡ್ಕೊಳ್ಳಿ ಸೊ ಇದು ಈ ಭೂಮಿ ಏನ್ ಮಾಡತ್ತೆ ಅಂದ್ರೆ ನಮ್ಮೆಲ್ಲರನ್ನು ಮಾನವ ಕುಳನು ಮತ್ತೆ ಈ ವೃಕ್ಷಗಳ್ನು ಮತ್ತೆ ಈ ಜಂತುಗಳನ್ನು ಕಾಪಾಡ್ತಾ ಇರ್ತದೆ ಯಾವ್ದಿಂದ ಕಾಪಾಡುತ್ತೆ ಅಂದ್ರೆ ಆಚೆ ಕಡೆ ಇರುವಂತ ವಾತಾವರಣದಿಂದ ಬರುವಂತ ದುಸ್ ದುಷ್ಪರಿಣಾಮಗಳಿಂದ ಕಾಪಾಡ್ತಾ ಇರ್ತದೆ ಅಂತ ಹೇಳ್ಬಹುದು ಸ್ನೇಹಿತರೆ ಹೇಗಂದ್ರೆ ಈಗ ಭೂಮಿ ಭೂಮಿ ಮೇಲೆ ಸೂರ್ಯನ ಸೂರ್ಯನಿಂದ ಕಿರಣಗಳು ಬರುತ್ತೆ ಅವರಿಂದ ಬರೋಂಥ ಸೂರ್ಯನಿಂದ ಬರೋಂಥ ನೇರವಾಗಿ ಬರೋಂಥ ಅಲ್ಟ್ರಾವಯೊಲೆಟ್ ರೇಸ್ ಅಲ್ಟ್ರಾವಯೊಲೆಟ್ ರೇಸ್ ಅನ್ನೋದು ತುಂಬಾ ಪವರ್ಫುಲ್ ಆಗಿರುತ್ತೆ ಸ್ನೇಹಿತರೆ ಅದು ನೇರವಾಗಿ ನಮ್ಮ ಭೂಮಿ ಮೇಲೆ ಬಂದ್ರೆ ನಮ್ಮ ಮೇಲೆ ಬೀಳಿದ್ರೆ ಇಲ್ಲ ಜಂತುಗಳು ವೃಕ್ಷಗಳು ಯಾವ್ದ್ರ ಮೇಲೆ ಆದರೂ ಅಡ್ಡ ನಮ್ಮ ಹೆಚ್ಚಾಗಿರುತ್ತೆ ಹೇಳ್ಬೇಕಂದ್ರೆ ಆಗಲ್ಲ ಸೊ ಅವಾಗ ಸೊ ಖಂಡಿತವಾಗಿ ಆ ಅಲ್ಟ್ರಾವಯೊಲೆಟ್ ರೇಸ್ ಇಂದ ಹೇಳ್ಬೇಕಂದ್ರೆ ಅದು ಪವರ್ಫುಲ್ ಕಿರಣಗಳು ಮತ್ತೆ ಆ ದುಷ್ಪರಿಣಾಮ ಏನೇನಾಗ್ತದೋ ಈ ಭೂಮಿ ಮೇಲೆ ಅದನ್ನೆಲ್ಲನು ತಡೆಗಟ್ಟು ಮಾಡೋದು ಎಲ್ಲ ರಕ್ಷಣೆ ಮಾಡೋದು ಒಂದು ರಕ್ಷಕ ಕವಚ ತರ ಈ ಭೂಮಿ ಇದೆ ಈ ಭೂಮಿ ನಮ್ಗೆಲ್ಲ ಕಾಪಾಡ್ತಾ ಇದೆ ಅಂತ ಅರ್ಥ ಮಾಡ್ಕೋರಿ ಇಲ್ಲಾಂದ್ರೆ ಒಂದೇ ದಿವಸ ಅಲ್ಟ್ರಾವೈಲೇಟ್ ರೇಸ್ ಬಂದರೆ ನೇರವಾಗಿ ನಮ್ಮ ಮೇಲೆ ಅಂದರೆ ಈ ಮಾನವ ಕುಲ ವೃಕ್ಷ ಕುಲ ಈ ಜಂತುಕುಲ ಇದ್ರ ಮೇಲೆ ಬೀಳಿದ್ರೆ ಏನಾಗತ್ತೆ ಎಲ್ಲರೂ ಮಶಿ ಆಗ್ತಾರೆ ಆಮೇಲೆ ಎಲ್ಲ ನಾಶನವಾಗ್ತದೆ ಹೇಳ್ಬೇಕಂದ್ರೆ ರೋಗಗಳು ಹೆಚ್ಚಾಗ್ತದೆ ಹೆಚ್ಚು ರೋಗಗಳು ಬರ್ತಾ ಇರ್ತದೆ ಅದ್ರೆಲ್ಲರಿಂದ ಕಾಪಾಡೋದು ರಕ್ಷಕವಚದ ಸೀಲ್ಡ್ ತರ ಮಾಡ್ತಾ ಇದೆ ಈ ಭೂಮಿ ಅರ್ಥ ಮಾಡ್ಕೊಳ್ಳಿ ಭೂಮಿ ವಾತಾವರಣ ಮಾಡ್ತಾ ಇದೆ ಇದು ನಮಗೆ ದಿನಕ್ಕೆ ಆಹಾರ ಕೊಡ್ತಾ ಇದೆ ಆ ಉಸಿರಾಟ ಮಾಡಕ್ಕೆ ಗಾಲಿ ಕೊಡ್ತಾ ಇದೆ ಅಲ್ವಾ ಎಲ್ಲ ದಿನಕ್ಕೆ ಆಹಾರ ಕೊಡ್ತಾ ಇದೆ ಕುಡಿಯೋಕ್ಕೆ ನೀರು ಕೊಡ್ತಾ ಇದೆ ಮತ್ತೆ ಉಸಿರಾಡಕ್ಕೆ ಗಾಲಿ ಕೊಡ್ತಾ ಇದೆ ಇನ್ನೇನ್ ಬೇಕು ನಿಮಗೆ ಈ ಮೂರು ಉಚಿತವಾಗಿ ಸಿಗುವಾಗ ನಿಮ್ದು ಏನು ಪ್ರಾಬ್ಲಮ್ ಇಲ್ಲಿ ಯಾಕೆ ತೊಂದರೆ ಮಾಡ್ಕೊಳ್ತಾ ಇದ್ರಿ ಯಾಕೆ ಅನಾರೋಗ್ಯ ಮಾಡ್ಕೊತಾ ಇದ್ರಿ ನಿಮ್ಮ ಮನಸ್ಸಿಂದ ಮಾಡ್ಕೊಂಡೋದೇ ಅನಾರೋಗ್ಯ ಅಷ್ಟೇ ನಿಮ್ಮ ಮನಸ್ಸಿಂದ ನೋಡಿ ತಿನ್ನಕ್ಕೆ ಆಹಾರ ಸಿಗ್ತಾ ಇದೆ ಎಲ್ಲಾ ಸಸ್ಯಗಳು ವಿಧ ವಿಧ ಸಸ್ಯಗಳು ವಿಧ ವಿಧ ಬೆಲೆಗಳು ಬೆಲೆಗಳಾಗ್ತಾ ಇದ್ದಾರೆ ರೈತರು ಎಷ್ಟು ಎಷ್ಟು ಬೆಲೆಗಳು ಹಾಕಿದ್ರು ಎಲ್ಲಾನು ಬರುತ್ತೆ ಭೂಮಿಯಿಂದ ಅಲ್ವಾ ಆ ರೀತಿಯಲ್ಲಿ ನೋಡ್ತಾ ಇದ್ರೆ ಪೋಷಕಾಂಶಗಳು ಕೊಡೋದು ಭೂಮಿನೇ ನೀರು ಕೊಡೋದು ಭೂಮಿನೇ ನಾವು ನೀರು ಕುಡಿಯೋಕ್ಕೆ ಮಾನವನಿಗೆ ನೀರಿಲ್ಲ ಅಂದ್ರೆ ಸಾಧ್ಯವೇ ಇಲ್ಲ ಬದುಕಕ್ಕೆ ಈಗ ಆಹಾರ ಇಲ್ಲ ಅಂದ್ರೆ ಒಂದು ಮೂವತ್ತು ವರ್ಷ ಮೂವತ್ತು ದಿನ ಇಪ್ಪತ್ತು ದಿನನೂ ಫಾಸ್ಟಿಂಗ್ ಅಲ್ಲಿ ಇರ್ಬೋದು ತೊಂದ್ರೆ ಇಲ್ಲ ಆದ್ರೆ ನೀರು ಕುಡಿತು ನೀರು ಕುಡಿತಾ ಮತ್ತೆ ಸ್ವಲ್ಪ ಹನ್ನಗಳು ರಸ ಅನ್ನು ರಸಗಳು ಅದು ಇದು ಈ ದ್ರವ ಪದಾರ್ಥಗಳು ಕುಡಿತಾ ಒಂದು ಬೇಕಂದ್ರೆ ಒಂದು ಇಪ್ಪತ್ತು ದಿವಸ ಫಾಸ್ಟಿಂಗ್ ಅಲ್ಲಿ ಇರ್ಬೋದು ಆ ಆಹಾರ ಇಲ್ಲ ಅಂದ್ರ ಆಹಾರ ಇಲ್ಲಾಂದ್ರು ಘನ ಪದಾರ್ಥ ಅಂದ್ರು ಆದ್ರೆ ನೀರು ಕುಡಿಯಲ್ಲ ಅಂದ್ರೆ ಸಾಧ್ಯವಿಲ್ಲ ಒಂದು ಹತ್ತು ದಿನಕ್ಕಿಂತ ಒಂದು ಹೇಳ್ಬೇಕಂದ್ರೆ ಮೂರು ನಾಲ್ಕು ದಿನ ಅಷ್ಟೇ ನೀರು ಕುಡಿಯಿಲ್ಲ ಅಂದ್ರೆ ನಾವು ತಟ್ಕೊಳಕ್ ಆಗಲ್ಲ ಆ ನೀರು ಬದಲಾಗಬೇಕಂದ್ರೆ ಸಮುದ್ರ ಪಾನೆ ಮಾಡ್ತಾ ಅದು ನೀರೇ ಅದು ದ್ರವ ಪದಾರ್ಥನೇ ಹಾಗೂ ನಾವು ಜೀವನ ಕರ್ಸ್ಕೋಬಹುದು ಜೀವನ ಮುಂದುವರ್ಸ್ಬಹುದು ಈ ರೀತಿಯಲ್ಲಿ ನೋಡ್ತಾ ಹೋದ್ರೆ ಮತ್ತೆ ಗಾಲಿ ಗಾಲಿ ಒಂದು ಮೂರು ಸೆ ಮೂರು ನಿಮಿಷ ಗಾಲಿ ಇಲ್ಲಾಂದ್ರೆ ನಾವು ತಟ್ಕೊಳಕಾಗಲ್ಲ ಎಷ್ಟೇ ನೀವು ಪ್ರಾಣಾಯಾಮ ಮಾಡ್ತಾ ಇದ್ರೆ ಮೂರು ನಿಮಿಷದಿಂದ ಹೆಚ್ಚಾಗಿ ನೀವು ತಡೆಗಟ್ಟು ಮಾಡೋಕ್ಕಾಗಲ್ಲ ಯಾವ್ದನ್ನು ಬ್ರೆತ್ ಅನ್ನು ಬ್ರೆತ್ ಸ್ಟಾಪ್ ಮಾಡ ನಿಲ್ಲಿಸಕ್ಕಾಗಲ್ಲ ಮತ್ತೆ ಇಷ್ಟೆನ್ ಇಷ್ಟೆಲ್ಲ ಅದ್ಭುತವಾದ ಈ ಮೂರು ವಿಷಯಗಳನ್ನು ಪೋಷಕಾಂಶಗಳು ಆಹಾರ ನೀರು ಮತ್ತೆ ಆಚೆ ಕಡೆ ವಾತಾವರಣದಿಂದ ನಮ್ಗೆ ನಮ್ಗೆಲ್ಲಾನು ಸಂರಕ್ಷಣೆ ಕೊಡೋದು ಇದೆಲ್ಲ ಭೂಮಿ ಮಾಡುವಾಗ ಆ ಭೂಮಿನ ಹೆಂಗೆ ಇಟ್ಕೋಬೇಕು ನಾವು ಇಟ್ಕೋಬೇಕು ಅದನ್ನು ಶುಭ್ರವಾಗಿ ಇಟ್ಕೋಬೇಕು ನಾಶನ ಮಾಡಬಾರ್ದು ನಾಶನ ಮಾಡಿದ್ವಿ ಆಲ್ರೆಡಿ ಈಗಾಗ್ಲೇ ನಾಶನ ಆಯ್ತು ಆಲ್ರೆಡಿ ನೋಡ್ತಾ ಇದ್ರೆ ಭೂಮಿ ವಾತಾವರಣ ಎಷ್ಟು ಹೆಚ್ಚಾಗಿದೆ ಉಷ್ಣೋಗ್ರತೆ ಹೆಚ್ಚಾಗಿ ಭೂತಾಪನ ಆಗಿ ಅದರಿಂದ ಅಡ್ಡ ಪರಿಣಾಮ ಹೆಚ್ಚಾಗಿದೆ ಇತ್ತೀಚಿನ ಕಾಲದಲ್ಲಿ ನೋಡ್ತಾ ಇದ್ವಿ ನಾವು ಎಲ್ಲ ಕಡೆ ಮಳೆ ಬರುತ್ತೆ ಒಂದೇ ಸರಿ ಮಳೆ ಬರುತ್ತೆ ಎಷ್ಟಂದ್ರೆ ಲೆಕ್ಕನೆ ಇಲ್ಲ ಅಲ್ಲಿ ಬರೋ ಆ ಮಳೆಗೆ ಫುಲ್ಲು ಅಲ್ಲಿರುವಂಥ ಎಲ್ಲ ವೃಕ್ಷಗಳು ಮತ್ತೆ ಜಂತುಗಳಿಗೆ ಮತ್ತೆ ಮಾನವ ಕುಲಕ್ಕೆ ಎಲ್ಲ ಹಾನಿ ಆಗ್ತಾ ಇದೆ ಒಂದೇ ಸರಿ ಅಷ್ಟು ಮಳೆ ಬಂದರೆ ಆಗಲ್ಲ ಮತ್ತೆ ಆ ಥರ ಬರೋಕ್ಕೆ ಯಾರ ಕಾರಣ ಯಾ ಹೇಗೆ ಯಾಕೆ ಈ ಥರ ಆಗ್ತಾ ಇದೆ ಅಂತಂದ್ರೆ ಇದೆಲ್ಲ ವಿಪರೀತ ವಾತಾವರಣ ಧೋರಣೆ ಅಂದರೆ ವಾತಾವರಣದಲ್ಲಿ ಉಂಟಾಗಿರುವಂಥ ಸಮಸ್ಯೆಗಳಿವೆಲ್ಲ ಇದೆಲ್ಲ ಆಗಿದ ಕಾರಣ ಮಾನವನಿ ಮಾನವನ ತಪ್ಪಿದ ತಪ್ಪಿದಗಳು ಇಡೀ ಅಂದರೆ ಒಂದು ದೇಶದಲ್ಲ ಅಂತ ಹೇಳ್ತಾ ಇಲ್ಲ ನಾನು ಎಲ್ಲ ದೇಶಗಳಲ್ಲಿ ಪ್ರಪಂಚಾದ್ಯಂತ ಮಾಡ್ತಾ ಇರೋಂಥ ಮಾನವನ ತಪ್ಪುಗಳಿಂದ ಇದು ಆಗ್ತಾ ಇರೋದು ಮಾನವನ ತಪ್ಪುಗಳು ಎಷ್ಟಿದೆ ಹೆಚ್ಚು ಇದೆ ಆ ಹೆಚ್ಚಾಗಿ ಮಾಡೋ ತಪ್ಪುಗಳಿಂದ ಭೂ ವಾತಾವರಣದಲ್ಲಿ ಈ ಕಲ್ಮಶಗಳು ಅಂದರೆ ಅನಿಲಗಳು ದುರ್ಘ ಒಂದು ಹೇಳ್ಬೇಕಂದ್ರೆ ದುಷ್ಪರಿಣಾಮಗಳು ಆಗ್ತಾ ಇರೋಂಥದ್ದು ಅಂದರೆ ಹೆಚ್ಚು ಅನಿಲಗಳು ಬೇಕಾಗಿಲ್ಲಂತ ಗ್ಯಾಸ್ಗಳೆಲ್ಲ ಈ ಭೂ ವಾತಾವರಣ ಸೇರ್ಕೊಂಡಿದೆ ಸೇರ್ಕೊಂಡು ಅದರಿಂದ ಆಗ್ತಾ ಅಡ್ಡ ಪರಿಣಾಮಗಳು ಇದಂತ ಹೇಳ್ಬಹುದು ಸ್ನೇಹಿತರೆ ಸೊ ಈ ರೀತಿಯಲ್ಲಿ ನಾವು ಖಂಡಿತವಾಗಿ ಅರ್ಥ ಮಾಡ್ಕೋಬೇಕು ಒಂದೇ ಒಂದ್ ಏನಂದ್ರೆ ನಮ್ಗಿರೋದು ಒಂದೇ ಒಂದು ಭೂಮಿ ಈ ಭೂಮಿಯನ್ನು ಕಾಪಾಡ್ಕೊಂಡಿಲ್ಲ ಅಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ ಅರ್ಥ ಆಯ್ತಾ ಸೊ ಅದರಿಂದ ಖಂಡಿತವಾಗಿ ನಾವು ಏನ್ ಮಾಡಬೇಕು ಆದಷ್ಟು ಇದನ್ನು ರಕ್ಷಿಸ್ಕೋಬೇಕು ನಾವು ಸೊ ರಕ್ಷಿಸ್ಕೋಬೇಕು ಇನ್ನು ಬೇರೆ ನೀವು ಬೇರೆ ಲೋಕದಲ್ಲಿ ಅಂದ್ರೆ ಬೇರೆ ಭೂಮಿ ಕೋದ್ರೆ ಈಗ ಮಾರ್ಸ್ ಇದೆ ಪ್ಲೂಟೋ ಇದೆ ಬೇರೆ ಗ್ರಹಗಳಿದೆ ಬೇರೆ ಬೇರೆ ಗ್ರಹಗಳು ನಿಮ್ಗೆ ಗೊತ್ತು ಎಲ್ಲ ಗ್ರಹಗಳು ಹೋದ್ರೂ ಅಲ್ಲಿ ನೀರು ಈ ತರ ನೀರಿಲ್ಲ ಈ ತರ ಆಕ್ಸಿಜನ್ ಸಿಗಲ್ಲ ಆಕ್ಸಿಜನು ನೀರು ಇದೆಲ್ಲ ಸಿಗಲ್ಲ ಆ ಬೇರೆ ಬೇರೆ ಗ್ರಹದಲ್ಲಿ ಇಲ್ಲಿ ಮಾತ್ರ ಆ ಆ ರೀತಿಯಲ್ಲಿ ಸ್ನೇಹಿತರೆ ಸೊ ಇನ್ ಇನ್ನು ಹೇಳ್ಬೇಕಂದ್ರೆ ಈ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇರೋ ಕಾರಣಗಳು ಏನಿತ್ತಂದ್ರೆ ಸ್ವಲ್ಪ ಕಾರಣಗಳು ಹೇಳ್ತೀನಿ ಮತ್ತೆ ವಿಶಿಷ್ಟವಾಗಿ ವಿಶೇಷವಾಗಿ ವಿಸ್ತಾರವಾಗಿ ಹೇಳ್ಕೊಂತ ಹೋಗೋದನ್ನ ಇವತ್ತು ಕಾರ್ಯಕ್ರಮ ತಿಳ್ಕೊಳೋಣ ಈ ಕಾರಣಗಳು ನೋಡ್ತಾ ಇದ್ರೆ ಕಾರ್ಬನ್ ಡೈಆಕ್ಸೈಡು ಮೀಥಿಯನ್ ಕಾರ್ಬನ್ ಡೈಆಕ್ಸೈಡು ಮೀಥೇನ್ ಗ್ಯಾಸು ಇವೆಲ್ಲ ಸೇರಿ ಏನ್ ಮಾಡ್ತಾ ಇದೆ ಭೂಮಿನ ಭೂಮಿಯ ಭೂಮಿ ವಾತಾವರಣವನ್ನು ಭೂ ಉಪರಿತಲದಲ್ಲಿ ವಾತಾವರಣವನ್ನು ಹೆಚ್ಚು ಉಷ್ಣ ಮಾಡ್ತಾ ಇದೆ ಅದ ಹೇಳ್ಬೇಕಂದ್ರೆ ಸೊ ಅದೊಂಥರ ಸ್ಥಾಪನ ತಾಪನ ಹೆಚ್ಚು ಮಾಡ್ತಾ ಇದೆ ಅಂತ ನಾವು ತಿಳ್ಕೊಬಹುದು ಸ್ನೇಹಿತರೆ ಇದು ಈ ತರ ಆಗ್ತಾ ಇರೋದ್ದು ಈ ರೀತಿಯಲ್ಲಿ ಭೂತಾಪನ ಹೆಚ್ಚಾಗ್ತಾ ಹೋಗ್ತಾ ಇದೆ ಇದನ್ನು ಮುಂದಿನ ದಿವಸದಲ್ಲಿ ನೋಡ್ತಾ ಇದ್ರೆ ಏ ರೀತಿ ಯಾವ ರೀತಿಯಲ್ಲಿ ನಾವು ಕಾಣಿಸ್ತಾ ಇದೆ ಅಂದ್ರೆ ಈ ಇಡೀ ಈ ಗ್ರಹಕ್ಕೆ ಭೂಗ್ರಹಕ್ಕೆ ಮತ್ತೆ ಈ ಮಾನವ ಕುಲಕ್ಕೆ ಒಂಥರ ಭಯಾನಕರ ವಾತಾವರಣ ಆಗುವಂತ ಪರಿಸ್ಥಿತಿ ಕಾಣಿಸ್ತಾ ಇದೆ ಅಂತ ನಿಮ್ಗೆಲ್ಲ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಇದರಲ್ಲಿ ನಾವು ವಿಶೇಷವಾಗಿ ಏನಂದ್ರೆ ಈ ಭೂಮಿ ವಾತಾವರಣದಲ್ಲಿ ಒಂದು ಪೊರೆ ಇದೆ ಅದು ಓಜೋನ್ ಲೇಯರ್ ಅಂತ ಹೇಳ್ತೀವಿ ಓಜೋನ್ ಪೊರೆ ಈ ಓಜೋನ್ ಪೊರೆ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರೆ ಸ್ನೇಹಿತರೆ ಇದು ಎಲ್ಲಿರ್ತದಂದ್ರೆ ಒಂದು ನಮ್ಮ ನಮ್ಮ ಭೂ ವಾತಾವರಣದಲ್ಲಿ ಮೂರು ಪೊರಗಳಿದೆ ಸ್ನೇಹಿತರೆ ಕೆಳಗಡೆಯಿಂದ ನೋಡ್ತಾ ಹೋದ್ರೆ ಒಂದು ಟ್ರೋಪೋಸ್ಪಿಯರ್ ಅಂತ ಹೇಳ್ತೀವಿ ಇದೊಂದು ಹದಿನೇಳು ಕಿಲೋಮೀಟರ್ ಇರುತ್ತೆ ಎಷ್ಟಿರುತ್ತೆ ಹದಿನೇಳು ಕಿಲೋಮೀಟರ್ ವರ್ಗ ಇರ್ತದೆ ಹದಿನೇಳು ಕಿಲೋಮೀಟರ್ ದಾಟಿದ್ರೆ ಬರುವಂಥದ್ದು ಸ್ಟ್ರಾಟೋಸ್ಪಿಯರ್ ಮತ್ತೆ ಅಲ್ಲಿಂದ ಒಂದು ಐವತ್ತು ಕಿಲೋಮೀಟರ್ ವರೆಗೂ ಸ್ಟಾಟೋಸ್ಪಿಯರ್ ಇರುತ್ತೆ ಅಲ್ಲಿಂದ ಐವತ್ತು ಕಿಲೋಮೀಟರ್ ಎಂಬತ್ತೈದು ಕಿಲೋಮೀಟರ್ ವರ್ಗ ಇರೋದು ಮೆಸೋಸ್ಪಿಯರ್ ಈ ಮೂರು ಮೂರು ಪುರಗಳಿರ್ತದೆ ಅರ್ಥ ಮಾಡ್ಕೊಳ್ಳಿ ಈ ಮೂರು ಪುರಗಳಲ್ಲಿ ಎರಡನೇ ಪುರ ಅಂದ್ರೆ ಟ್ರೋಪೋಸ್ಪಿಯರ್ ಅನ್ನೋದು ನಮ್ಮ ಭೂ ವಾತಾವರಣ ಅಂದ್ರೆ ಭೂಮಿ ಮೇಲೆ ಇರುವಂತ ಇಮಿಡಿಯೇಟ್ ವಾತಾವರಣ ಅಂದ್ರೆ ಒಂದು ಹದಿನೈದು ಕಿಲೋಮೀಟರ್ ಅಂತ ಹೇಳ್ತೀವಿ ಹದಿನೈದು ಕಿಲೋಮೀಟರ್ ವರೆಗೂ ನಮ್ಗೆ ಇರೋ ನಮ್ಗೆ ನಾವಿರೋಂಥ ವಾತಾವರಣ ಏನಿದೆಯೋ ಉಪರಿತಲ ವಾತಾವರಣ ಇದನ್ನು ಇದನ್ನು ನಾವು ಪ್ರೋಪೋಸ್ಪಿಯರ್ ಅಂತ ಕರಿತೀವಿ ಅಂದ್ರೆ ಮಾನವ ಕುಲ ವೃಕ್ಷ ಕುಲ ಜಂತುಕುಲ ಎಲ್ಲ ಈ ಈ ವಾತಾವರಣದಲ್ಲಿ ಪ್ರೋಪೋಸ್ಪಿಯರ್ ಬದುತಾ ಇರ್ತೀವಿ ಆದ್ರೆ ಇದ್ರೆ ಸೆವೆಂಟೀನ್ ಕಿಲೋಮೀಟರ್ ಅಂದ್ರೆ ಹದಿನೈದು ಕಿಲೋಮೀಟರ್ ಮೇಲೆ ಇರುವಂತದ್ದು ಸ್ಟ್ರಾಟೋಸ್ಪಿಯರ್ ಅದರಲ್ಲಿ ಬರುವಂತದೇ ಓಜೋನ್ ಲೇಯರ್ ಈ ಓಜೋನ್ ಲೇಯರ್ ಸ್ನೇಹಿತರೆ ಎಂತ ಅದ್ಭುತ ವಿಧಿ ಅಂದ್ರೆ ಈ ಭೂಮಿ ಪೂರ್ತಿನ ಆವರಿಸಿರ್ತದೆ ಇದು ಭೂಮಿ ಸುತ್ತಿರುತ್ತೆ ಓಕೆ ಅರ್ಥ ಆಯ್ತಾ ಸೊ ಇದರಲ್ಲಿ ಇದರಲ್ಲಿ ಏನಿರುತ್ತೆ ಇರ್ತದೆ ಅಂದ್ರೆ ಓಜೋನ್ ಅಂತ ಒಂದು ಓಜೋನ್ ಅಂತ ಒಂದು ಅನಿಲ ಇದೆ ಓಜೋನ್ ಅನ್ನೋದು ಇದು ಹೆಚ್ಚಾಗಿರುತ್ತೆ ಈ ಲೇಯರ್ ಅಲ್ಲಿ ಇದು ಏನ್ ಮಾಡ್ತಾ ಇರ್ತದೆ ಅಂದ್ರೆ ಭೂಮಿನ ವಾತ ಭೂಮಿ ವಾತಾವರಣವನ್ನು ಭೂಮಿ ವಾತಾವರಣವನ್ನು ಈ ಅಲ್ಟ್ರಾ ವೈಲೆಟ್ ರೇಸ್ ಅಲ್ಟ್ರಾ ವೈಲೆಟ್ ಕಿರಣಗಳು ಆ ರೇಡಿಯೇಷನ್ ಅನ್ನೋದು ನೇರವಾಗಿ ಸೂರ್ಯನಿಂದ ಈ ಭೂಮಿಗೆ ಬಂದು ಹಾನಿ ಮಾಡಬಾರ್ದಂತ ಅಂತ ತಡಗಟ್ಟು ಮಾರೋದು ಈ ಓಜೋನ್ ಲೇಯರ್ ಅಂತ ಅರ್ಥ ಮಾಡ್ಕೊಳ್ಳಿ ಒಂಥರ ಹೇಳ್ಬೇಕಂದ್ರೆ ಇದು ಇದು ಯಾವ ಥರ ಅಂದ್ರೆ ಒಂದು ಅಂಬ್ರಿಲ್ಲ ಈ ನಾವು ಅಂಬ್ರಿಲಾ ಅಂತ ಇದೀವಲ್ಲ ಅಂಬ್ರೀಲ ಇಟ್ಕೊಂತೀವಲ್ಲ ಈ ಮಳೆ ಬಂದರೆ ಅದಕ್ಕೂ ರಕ್ಷಣವಾಗಿ ಸಂರಕ್ಷಣೆ ಮಾಡ್ಕೊಂಡಕ್ಕೆ ಈ ಅಂಬ್ರಿಲಾ ತರ ಈ ಇಡೀ ನಮ್ಮ ಭೂಮಿಯನ್ನು ಕಾಪಾಡ್ತಾ ಇದೆ ಇದು ಯಾವುದು ಈ ಓಜೋನ್ ಲೇಯರು ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಇಟ್ಕೋಬೇಕು ಅಂದರೆ ಈ ಆದರೆ ಇತ್ತೀಚಿನ ಕಾಲದ ಆಗ್ತಾ ಇರೋದಂದರೆ ಈ ಓಜೋನ್ ಲೇಯರ್ ನಾವು ನಾಶ ನಾಶನ ಮಾಡ್ತಾ ಇದ್ವಿ ಮಾನವ ಕೊಲನ್ನು ನಾಶ ಮಾಡಕ್ಕೆ ಹೋಗ್ತಾ ಇದ್ವಿ ಆಲ್ರೆಡಿ ಹೊಟ್ಟಿದ್ವಿ ಈಗಾಗಲೇ ನಾಶನ ಮಾಡಿದ್ವಿ ಏನಾಗ್ತಾ ಇದೆ ಹೆಚ್ಚು ಈ ನಾವು ಭೂಮಿ ಭೂಮಿ ಮೇಲೆ ಮಾಡ್ತಾ ಇರೋಂಥ ವ್ಯವಹಾರ ವ್ಯವಹಾರಗಳಿಂದ ಅಂದರೆ ನೋಡಿ ಈ ಕರ್ಮಾಗಾರಗಳಿಂದ ಹೆಚ್ಚು ಹೊಗೆ ಬರೋದು ಅಲ್ವಾ ಸ್ಮೋಕ್ ಬರ್ತಾ ಇರೋದು ಈ ಕೋಲ್ ಫ್ಯಾಕ್ಟ್ರೀಸು ಕೋಲ್ ಫ್ಯಾಕ್ಟ್ರೀಸ್ ಆಗ್ಬೋದು ಥರ್ಮಲ್ ಪವರ್ ಸ್ಟೇಷನ್ಸ್ ಆಗ್ಬೋದು ಆಮೇಲೆ ಇನ್ನು ಹೆಚ್ಚಾಗಿ ಇಂಡಸ್ಟ್ರಿಯೇಷನ್ ಹೆಚ್ಚು ಕರ್ಮಾಗಾರಗಳು ಅಂದರೆ ಈ ಕಾ ಫ್ಯಾಕ್ಟ್ರೀಸು ಫ್ಯಾಕ್ಟ್ರೀಸ್ ಇಂದ ಬರುವಂಥ ಹೊಗೆ ಅದೊಂದೇ ಅಲ್ಲ ಈಗ ನಾವು ಈ ಮಾಂಸ ಮಾಂಸ ಭಕ್ಷಣಕ್ಕೋಸ್ಕರ ಈ ಬೆಳಿತಾ ಇರೋಂಥ ಮಾಂಸ ಭಕ್ಷಣ ಬೆಳಿತಾ ಇರಂಥ ಜಂತುಗಳು ಈಗ ಕ್ಯಾಟಲ್ ಫಾರ್ಮಿಂಗ್ ಅಂತ ಹೇಳ್ತೀವಿ ನಾವು ಮತ್ತೆ ಕ್ಯಾಟಲ್ ಫಾರ್ಮಿಂಗ್ ಆಗ್ಬೋದು ಚಿಕನ್ ಫಾರ್ಮಿಂಗ್ ಆಗ್ಬೋದು ಇವೆಲ್ಲ ಮಾಡ್ತಾ ಇರ್ತೀವಲ್ಲ ಅಂದರೆ ಪೋಲ್ಟ್ರಿ ಫಾರ್ಮ್ಗಳು ಇಲ್ಲಿಂದ ಬರುವಂಥ ಮೀಥೇನ್ ಗ್ಯಾಸ್ ಹೆಚ್ಚು ಈ ಇಂಥ ಜಂತುಗಳಿಂದ ಬರ್ತಾ ಇರೋಂಥದ್ದು ಮೀಥೇನ್ ಗ್ಯಾಸ್ ಹೆಚ್ಚಾಗಿ ಇದನ್ನು ಕಾರಣ ಆಗಿದೆ ಸ್ನೇಹಿತರೆ ಇವೆಲ್ಲ ಹೋಗಿ ಏನಾಗಿದೆ ಗೊತ್ತಾ ಈ ಓಜೋನ್ ಲೇಯರ್ ನಾಶ ಮಾಡ್ತಾರೆ ಸ್ನೇಹಿತರೆ ಇದು ಆಗ್ತಾ ಇರೋಂಥದ್ದು ಇದು ದಿನ ದಿನಕ್ಕೆ ಏನಾಗ್ತಾ ಇದೆ ಗೊತ್ತಾ ಈ ಓಜೋನ್ ಲೇಯರು ನಿಧಾನವಾಗಿ ಅಲ್ಲಿ ರಂಧ್ರಗಳಾಗ್ತಾ ಇದೆ ಓಜೋನ್ ಲೇರ್ ಅಲ್ಲಿ ಏನಾಗ್ತಾ ಇದೆ ರಂಧ್ರಗಳಾಗ್ತಾ ಇದೆ ಆ ರಂಧ್ರಗಳಿಂದ ಏನಾಗುತ್ತೆ ಈ ಅಲ್ಟ್ರಾವೊಲೆಟ್ ರೇಸು ನೇರವಾಗಿ ನಮ್ಮ ಮೇಲೆ ಬಂದು ಈ ಭೂಮಿಯನ್ನು ಖಂಡಿತವಾಗಿ ಭೂಮಿಯಲ್ಲಿರುವಂತಹ ಮಾನವ ಕುಲಕ್ಕೆ ಜಂತು ಕುಲಕ್ಕೆ ಈ ವೃಕ್ಷ ಕುಲಕ್ಕೆ ತೊಂದರೆ ಕೊಡುವಂತ ಅವಕಾಶ ಕಾಣಿಸ್ತಾ ಇದೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಆಯ್ತಾ ಸೊ ಅದರಿಂದ ನಾವು ಸೊ ನೆನ ಇದು ಸ್ವಲ್ಪ ಗಮನ ಕೊಟ್ಟು ನಾವು ಮಾಡಬೇಕಾಗಿರೋದು ಇಡೀ ಮಾನವ ಕುಲ ತುಂಬ ಚರ್ಜೆಗಳು ತಗೋಬೇಕು ಸೊ ಅದು ಸಂಬಂಧಿತ ಪ್ರತಿಚರ್ಯ ಪ್ರತಿಯೊಂದು ತಗೊಂಡು ನಾವು ಸರಿಪಡಿಸ್ಕೋಬೇಕಂತ ಎತ್ತಿರ್ಷಂದ್ರೆ ಅದು ಏನೇನು ಅಂತ ಅದನ್ನು ಪ್ರಯತ್ನ ಅದನ್ನು ನೋಡೋಕೆ ಪ್ರಯತ್ನ ಮಾಡೋಣ ಈ ಗ್ಲೋಬಲ್ ವಾರ್ಮಿಂಗ್ ಅದೇ ಭೂ ತಾಪನ ಅನ್ನೋದು ಮುಂದಿನ ದಿವಸದಲ್ಲಿ ಒಂದು ಸೀರಿಯಸ್ ಇಶ್ಯೂ ಆಗತ್ತೆ ಇದು ಈ ಸೀರಿಯಸ್ ಅಂದರೆ ಎಷ್ಟು ಸೀರಿಯಸ್ ಇಶ್ಯೂ ಆಗುತ್ತೆ ಅಂದರೆ ಈ ಭೂಮಿ ವಾತಾವರಣ ಹೆಚ್ಚು ಹೀಟ್ ಆಗ್ತಾ ಹೋಗ್ತಾ ಇರುವಾಗ ಈ ಭೂಮಿ ಮೇಲೆ ಇರುವಂಥ ಏನಾಗತ್ತೆ ಖಂಡಿತವಾಗಿ ಈ ವಾತಾವರಣದಲ್ಲಿ ಏನೇನು ಹೀಟ್ ಆಗುತ್ತೆ ವಾತಾವರಣ ಹೀಟ್ ಅಂದರೆ ಏನಾಗತ್ತೆ ನಮ್ಮ ವಾತಾವರಣ ಅಂದರೆ ನಮ್ಮ ಸುತ್ತ ಸುತ್ತು ಇರುವಂಥ ಗಾಳಿ ಹೀಟ್ ಆಗತ್ತೆ ನೀರು ಹೀಟ್ ಆಗತ್ತೆ ನಮ್ಮ ಭೂ ಉಪರಿತಲ್ಲ ಹೀಟ್ ಆಗುತ್ತೆ ಇವೆಲ್ಲ ಹೀಟ್ ಆಗ್ತಾ ಹೋಗ್ತವೆ ಸ್ನೇಹಿತರೆ ಇದು 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 ಆಗೋ ಕಾರಣ ಏನು ಅಂತ ಈಗಾಗಲೇ ತಿಳ್ಕೊಂಡಿದ್ರೆ ನಾವು ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳಿದ್ವಿ ಆಮೇಲೆ ಈ ನೀರಿಂದ ಆವಿರಿ ನೀರಿಂದ ಅಂದರೆ ವಾಟರ್ ವೆಪರ್ ಅಂತ ಹೇಳ್ತೀವಿ ಮತ್ತು ನೈಟ್ರಸ್ ಆಕ್ಸೈಡ್ ಒಂದು ಕಾರಣ ಅಂಡ್ ಮೀಥೇನ್ ಈ ನಾಲ್ಕು ಕಾರಣಗಳು ಹೇಳ್ತಾರೆ ಈ ಯಾವುದು ಈ ಭೂಮಿ ತಾಪನ ಆಗಕ್ಕೆ ಗ್ಲೋಬಲ್ ವಾರ್ಮಿಂಗ್ ಹಾಕಿ ನಾಲ್ಕು ಕಾರಣಗಳನ್ನ ಹೇಳ್ತಾರೆ ಅರ್ಥ ಮಾಡ್ಕೊಳ್ಳಿ ಏನಾಗತ್ತಂದ್ರೆ ಇದು ಆಗುವಂತ ರೀತಿ ನೋಡ್ತಾ ಇದ್ರೆ ಇಂದಿನ ಒಂದು ಹಂಡ್ರೆಡ್ ಇಯರ್ಸ್ ನೋಡಿ ಇಂದಿನ ಹಂಡ್ರೆಡ್ ಇಯರ್ಸ್ ಇಲ್ಲಿವರೆಗೂ ನೋಡ್ತಾ ಇದ್ರೆ ಇದು ಹೆಚ್ಚಾಗ್ತಾ ಹೋಗ್ತಾ ಇದೆ ಸ್ನೇಹಿತರೆ ದಿನ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಹೇಳ್ಬೇಕಂದ್ರೆ ಸೊ ಒಂದು ಆ ಅವಾಗಿಂದ ಒಂದು ಒಂದು ಹಂಡ್ರೆಡ್ ಇಯರ್ಸ್ ಇಂದ ಇಲ್ಲಿವರೆಗೂ ನೋಡ್ತಾ ಇದ್ರೆ ವಾತಾವರಣದಲ್ಲಿ ಒಂದು ಡಿಗ್ರಿಯಿಂದ ಎರಡು ಡಿಗ್ರಿ ಹೆಚ್ಚಾಗಿದೆ ಇನ್ನು ಮುಂದಿನ ದಿವಸದಲ್ಲಿ ವೇಗವಂತವಾಗಿ ಹೆಚ್ಚಾಗ್ತದೆ ಅಂತ ಹೇಳ್ತಾ ಇದ್ದಾರೆ ಒಂದು ಅಂದ್ರೆ ನಮ್ಮ ಉಷ್ಣೋಗ್ರತೆ ನಮ್ಮ ಭೂಮಿ ಮೇಲೆ ಈ ಹಂಡ್ರೆಡ್ ಲಾಸ್ಟ್ ಹಂಡ್ರೆಡ್ ಇಯರ್ಸ್ ಇಲ್ಲಿವರೆಗಂತ ಆಗಿರುವಂಥದ್ದು ಒಂದು ಡಿಗ್ರಿ ಒಂದು ಡಿಗ್ರಿಯಿಂದ ಎರಡು ಡಿಗ್ರಿ ಹೆಚ್ಚಾಗಿದೆ ಇನ್ನು ಮುಂದಿನ ದಿವಸಲ್ಲಿ ಇನ್ನು ಎರಡರಿಂದ ಐದು ಡಿಗ್ರಿ ಹೆಚ್ಚಾಗ್ಬೋದು ಅಂತ ಹೇಳ್ತಾ ಇದ್ದಾರೆ ಸೊ ಅದರಿಂದ ಭೂ ವಾತಾವರಣ ಪೂರ್ತಿ ಹೀಟ್ ಆಗುತ್ತೆ ಯಾಕೆ ಈ ತರ ಆಗ್ತಾ ಇದೆ ಈ ನಾನು ಈಗಾಗಲೇ ಹೇಳ್ತಾ ಇದ್ದೇನೆ ಈ ಭೂ ತಾಪನ ಕಾರಣವಾಗುವಂಥ ಅಂಶಗಳು ಯಾವಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಆಗಿದೆ ವಾಟರ್ ವೇಪರ್ ಆಗಿದೆ ಮತ್ತೆ ನೈಟ್ರಕ್ಸ್ ಆಕ್ಸೈಡ್ ಅಂತ ಒಂದು ಅನಿಲ ಅದ್ರ ಜೊತೆಗೆ ಮೀಥಿಯಲ್ ಈ ನಾಲ್ಕು ಏನಾಗ್ತಾ ಇದೆ ಗೊತ್ತಾ ಭೂಮಿ ವಾತಾವರಣ ಸೇರ್ಕೊಂತದೆ ಸೇರಿಕೊಂಡಿದ ಮೇಲೆ ಆ ಅನಿಲಗಳು ಭೂ ವಾತಾವರಣದಲ್ಲಿ ಇರ್ತದೆ ಇರುವಾಗ ನೇರವಾಗಿ ಈ ಸೂರ್ಯನಿಂದ ಬರುವಂಥ ಕಿರಣಗಳಿದೆಲ್ಲ ಅಲ್ಲಿಂದ ಬರುವಂಥ ಉಷ್ಣ ಶಕ್ತಿ ಮತ್ತು ಈ ಯಾವುದೇ ಕಿರಣಗಳು ಬರ್ತದೋ ಅದರಿಂದ ಬರುವಂಥ ಉಷ್ಣನು ಎಲ್ಲ ಈ ಅನಿಲಗಳು ಹೆಚ್ಚಾಗಿರೋದ್ ಕಾರಣ ಭೂ ವಾತಾವರಣ ಹೆಚ್ಚಾಗಿರೋದ ಕಾರಣ ಈ ಅನಿಲಗಳು ಏನು ಮಾಡುತ್ತೆ ಆ ಉಷ್ಣವನ್ನು ತಗ ತಗೊಂಡು ಅದ್ರ ಒಳಗಡೆ ಸಂಗ್ರಹಣೆ ಮಾಡಿಕೊಂಡು ಹಾಗೆ ಇಟ್ಕೊತದೆ ನೇರವಾಗಿ ಜನರಲ್ ಏನಾಗುತ್ತೆ ಉಷ್ಣ ಈ ಅನಿಲಗಳು ಕಡಿಮೆ ಇದ್ದರೆ ಆ ಸೂರ್ಯನ ಕಿರಣಗಳು ನೇರವಾಗಿ ಭೂಮಿ ಮೇಲೆ ತಾಕಿ ಭೂಮಿ ಮೇಲೆ ಬಂದಿದ್ಮೇಲೆ ಭೂಮಿಯಿಂದ ಮತ್ತೆ ವಾಪಸ್ಸು ಆ ಎಲ್ಲ ಹೀಟ್ರು ಮತ್ತೆ ವಾತಾವರಣಕ್ಕೆ ರಿಲೀಸ್ ಆಗ್ಬೇಕು ಅಲ್ವಾ ಮತ್ತೆ ಹೊಟ್ಟೋಗ್ಬೇಕು ಎಲ್ಲ ವಾತಾವರಣದಲ್ಲಿ ಆ ಹೀಟ್ ಎಲ್ಲ ಭೂಮಿ ಭೂಮಿ ಮೇಲೆ ಇರುವಂತಹ ಹೀಟ್ ಹೆಚ್ಚಾಗಿ ಮತ್ತೆ ವಾಪಸ್ ಹೋಗ್ಬೇಕು ಇದು ಈ ತರ ಆಗ್ತಾ ಇಲ್ಲ ಏನಾಗ್ತಾ ಇದೆ ಈಗ ಅಂದ್ರೆ ಈ ಅನಿ ಅನಿಲಗಳು ಹೆಚ್ಚಿರೋದಕ್ಕೋಸ್ಕರ ಈ ಅನಿಲಗಳು ಈ ಕಾರ್ಬನ್ ಡೈಆಕ್ಸೈಡ್ ಆಗ್ಬೋದು ನೈಟ್ರಸ್ ಆಕ್ಸೈಡ್ ಆಗ್ಬೋದು ಮಿಥೇನ್ ಆಗ್ಬೋದು ಇವೇನ್ ಮಾಡತ್ತೆ ಈ ಹೀಟನ್ನು ಸಂಗ್ರಹ ಮಾಡ್ಕೊಂತದೆ ಅದರಲ್ಲಿ ಹಾಗೆ ಇಟ್ಕೊಂತದೆ ಅದು ರಿಲೀಸ್ ಮಾಡ್ತಾ ಇಲ್ಲ ಆ ಹೀಟನ್ನು ಆ ಎಲ್ಲ ಅನಿಲಗಳ ಈ ಅಣುಗಳು ಪರಮಾಣುಗಳು ಏನಿದೆಯೋ ಅವು ಆ ಹೀಟ್ ತಗೋ ತಗೊಂಡು ಅದು ಎಲ್ಲ ಆ ಪಾರ್ಟಿಕಲ್ಸ್ ಅಲ್ಲಿ ಹಾಗೆ ಅನಿಲಗಳಲ್ಲಿ ಇಟ್ಕೊಂತದೆ ಸಂಗ್ರಹಣ ಮಾಡಿ ಇಟ್ಕೊಂತದೆ ಅದು ಮತ್ತೆ ತಿರ್ಗ ವಾತಾವರಣಕ್ಕೆ ಬ್ಯಾಕ್ ರಿಲೀಸ್ ಮಾಡ್ತಾ ಇಲ್ಲ ಅವಾಗ ಏನಾಗುತ್ತೆ ಭೂ ವಾತಾವರಣ ಯಾವಾಗಲೂ ಅದೇ ಅದೇ ರೀತಿಯಲ್ಲಿ ಉಷ್ಣವಾಗಿ ಅಂದ್ರೆ ಹೆಚ್ಚು ಹೀಟ್ ಆಗಿ ಇರ್ತಾ ಇದೆ ಅದನ್ನೇ ಭೂತಾಪನ ಅಂತ ಕರಿತೀವಿ ನಾವು ಈ ಭೂತಾಪನ ಈಗ ಆಗ್ತಾ ಇರುವಾಗ ಏನಾಗ್ತದೆ ಅಂದ್ರೆ ಈ ಭೂತಾಪನ ಈ ತರ ಹೆಚ್ಚಾಗ್ತಾ ಹೋಗಿರುವಾಗ ಈ ನಾವು ಈಗಾಗಲೇ ಹೇಳ್ಕೊಂಡಿರೋ ಪ್ರಕಾರ ಸಮುದ್ರ ಹೀಟ್ ಆಗತ್ತೆ ಹೇಳ್ಬೇಕಂದ್ರೆ ಇನ್ನೂ ಹೆಚ್ಚು ನಮ್ಮ ಈ ಮಂಚು ಇದೆ ಈ ಅಂದ್ರೆ ಈ ನಾರ್ತ್ ಪೋಲ್ ಸೌತ್ ಪೋಲ್ ಹತ್ರ ಇರುವಂತ ಎಲ್ಲ ಮಂಚು ಏನಿದೆಯೋ ಅದೆಲ್ಲ ಕರ್ಗೋಗ್ತದೆ ಸ್ನೇಹಿತರೆ ಐಸ್ ಐಸ್ ಎಲ್ಲ ಮೆಲ್ಟ್ ಆಗ್ತಾ ಹೋಗ್ತದೆ ನೋಡಿ ಇದರಿಂದ ಮತ್ತೆ ಈ ಸಮುದ್ರದಲ್ಲಿ ಸಮುದ್ರ ಗರ್ಭದಲ್ಲಿ ನೀರು 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 ಆ ನೀರು ಹೆಚ್ಚಾಗ್ತಾ ಹೋಗ್ತದೆ ನೀರು ಮಟ್ಟ ಹೆಚ್ಚಾಗ್ತಾ ಹೋಗ್ತದೆ ಅದನ್ನು ತುಂಬಾ ಹಾನಿ ಮಾಡುವಂತ ಅವಕಾಶ ಹೆಚ್ಚಾಗಿದೆ ಇದನ್ನ ಅರ್ಥ ಮಾಡ್ಕೋಬೇಕು ನಾವು ಸೊ ಇದರಿಂದ ಈ ರೀತಿಯಲ್ಲಿ ಸ್ನೇಹಿತರೆ ಇದು ನೋಡ್ತಾ ಹೋದ್ರೆ ಖಂಡಿತ ಇದೊಂದು ಸೀರಿಯಸ್ ಎಫೆಕ್ಟ್ ಆಗತ್ತೆ ಪೂರ್ತಿ ವಾತಾವರಣ ಬದಲಾವಣೆ ಎಲ್ಲ ಆಗ್ತಾ ಈ ಅನಿಲಗಳು ಹೆಚ್ಚಾಗಿ ಸೇರ್ಕೊಂಡಿದ್ರೆ ಅದು ಉಷ್ಣನು ಹಾಗೆ ಇಟ್ಕೊಂಡು ಇಟ್ಕೊಂಡು ಮತ್ತೆ ತಿರ್ಗಾ ವಾಪಸ್ ಕಲಿಸ್ತಾ ಇಂಥದ್ದು ಇದರಿಂದ ತೊಂದರೆ ಆಗ್ತದ್ದು ಹೆಚ್ಚಾಗ್ತದೆ ಈ ರೀತಿಯಲ್ಲಿ ಭೂ ವಾತಾವರಣದಲ್ಲಿ ಬರುವಂಥ ಈ ಚೇಂಜಸ್ಸು ಇದೆಲ್ಲ ನೋಡ್ತಾ ಇದ್ರೆ ಮುಂದಿನ ಕಾಲದಲ್ಲಿ ಈಗಾಗಲೇ ಆಗ್ತಾ ಇದೆ ಹೆಚ್ಚು ಈ ಬರುವಂಥದ್ದು ತುಫಾನ್ ಅಂತ ಬರುತ್ತೆ ಅಂದರೆ ಯಾವುದೇ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಸರಿಯಾದ ಸರಿಯಾದ ಋತು ಪ್ರಕಾರ ಯಾವುದೇ ಮಳೆ ಬರ್ತಾ ಇಲ್ಲ ಮಳೆ ಒಂಥರ ಏರುಪೇರಾಗಿದೆ ಈ ಭೂ ವಾತಾವರಣ ಉಷ್ಣ ಹೆಚ್ಚಾಗಿದ್ದಕ್ಕೂ ಭೂತಾಪನ ಆಗೋದಕ್ಕೆ ಏನಾಗ್ತಾ ಇದೆ ಸೊ ಇರೋದಕ್ಕೆ ಇರೋದು ಸಡನ್ ಆಗಿ ಮಳೆ ಒಂದೇ ಒಂದೇ ಪ್ರದೇಶದಲ್ಲಿ ಹೆಚ್ಚು ಮಳೆ ಬರೋದು ಇನ್ನೊಂದು ಪ್ರದೇಶದಲ್ಲಿ ಮಳೆನೇ ಇಲ್ಲ ಇರೋದು ಮಳೆ ಬರ್ತಾನೆ ಇಲ್ಲ ನೋಡ್ತಾ ಇದ್ರೆ ಆ ರೀತಿಯಲ್ಲಿ ಹೆಚ್ಚು ಈ ಋತುಪ್ರವನ ಋತುಪವನದಿಂದ ಪದೇ ಪದೇ ತುಫಾನ್ಸ್ ಪದೇ ಪದೇ ಒಂಥರ ಸೈಕ್ಲೋನ್ಸ್ ಸೈಕ್ಲೋನ್ಸ್ ಬರೋದು ಸುನಾಮಿಗಳು ಬರೋದು ಭೂಕಂಪ ಭೂಕಂಪ ಆಗ್ತಾ ಇರೋದು ಈ ಥರ ಎಷ್ಟೋ ಆಗುವಂಥ ಅವಕಾಶಗಳಿದೆ ಆಗ್ತಾನೆ ಇದೆ ಅದಕ್ಕೋಸ್ಕರ ಇದು ಒಂದು ಈ ಭೂ ತಾಪನ ಅನ್ನೋದು ಈ ಭೂತಾಪನ ಅನ್ನೋದು ಖಂಡಿತವಾಗಿ ಒಂದು ದೊಡ್ಡ ಸೀರಿಯಸ್ ಪ್ರಾಬ್ಲಮ್ ಅಂತ ಹೇಳ್ಬೋದು ಮುಂದಿನ ದಿವಸ ಅಲ್ಲಿ ಸೊ ಇದನ್ನು ತಡೆಗಟ್ಟು ಮಾಡಲೇಬೇಕು ಇಲ್ಲಾಂದ್ರೆ ಕಷ್ಟ ಆಗುವಂತ ಅವಕಾಶ ಸೊ ನಾವು ಗ್ಯಾರಂಟಿ ಅನುಭವಿಸುವಂತಹ ಈ ಕಷ್ಟಗಳು ಅನುಭವಿಸುವಂತ ಕಾಲ ಮುಂದೆ ಬಂದೇ ಬರ್ತದೆ ಅಂತ ಹೇಳ್ಬಹುದು ಸ್ನೇಹಿತರೆ ಇದು ಕಾರಣಗಳು ಈಗಾಗಲೇ ಹೇಳ್ಕೊಂಡಿದ್ವಿ ಆದ್ರೆ ಸ್ವಲ್ಪ ಕಾರಣಗಳು ನೋಡೋಣ ಇದು ಸಹಜ ಕಾರಣಗಳಿದೆ ಭೂ ಈ ಭೂತಾಪ ಭೂತಾಪನ ಆಗಕ್ಕೆ ಗ್ಲೋಬಲ್ ವಾರ್ಮಿಂಗ್ಗೆ ಸಹಜ ಕಾರಣಗಳು ಸ್ವಲ್ಪ ಇದೆ ಆ ಸಹಜ ಕಾರಣಗಳು ಮತ್ತೆ ಮನುಷ್ಯರು ಮನುಷ್ಯ ಮನುಷ್ಯರು ಮಾಡುವಂತ ಈ ಹ್ಯೂಮನ್ ಬೀಯಿಂಗ್ಸ್ ಮಾಡುವಂತ ಕಾರಣಗಳು ಏನಿದೆ ಅಂತ ತಿಳ್ಕೊಳೋಣ ಸಹಜ ಕಾರಣಗಳು ನೋಡ್ತಾ ಹೋದ್ರೆ ನೋಡಿ ಈ ಕ್ಲೈಮೇಟ್ ಚೇಂಜ್ ಅನ್ನೋದು ಆಗ್ತಾ ಇರ್ತದಲ್ಲ ಅಂದರೆ ಈ ಕ್ಲೈಮೇಟ್ ಚೇಂಜ್ ಹೇಗೆ ಹೇಗಾಗ್ತಾ ಇದೆ ಅಂದ್ರೆ ನಮ್ಮ ಇಡೀ ಈ ಪ್ರಪಂಚದಲ್ಲಿ ಈ ಭೂಮಿ ಮೇಲೆ ಒಂದು ಹೇಳ್ಬೇಕಂದ್ರೆ ನಲವತ್ತು ಸಾವಿರ ವರ್ಷ ನಲವತ್ತು ಸಾವಿರ ವರ್ಷ ಫಾರ್ಟಿ ತೌಸಂಡ್ ಇಯರ್ಸ್ಗೆ ಈ ಭೂ ವಾತಾವರಣ ಆಟೋಮೆಟಿಕ್ ಚೇಂಜ್ ಆಗ್ತಾ ಇರ್ತದೆ ಹೇಳ್ತಾರೆ ಸ್ನೇಹಿತರೆ ಅದು ಅಂದರೆ ಈ ಭೂಮಿ ಯಾವಾಗ ಈ ನಿರ್ಮಾಣ ಆಗಿದೆಯೋ ಭೂಮಿ ಯಾವಾಗ ಸೃಷ್ಟಿಯಾಗಿದೆಯೋ ಅವಾಗಿಂದ ಈ ಇದು ಈ ವಾತಾವರಣ ಹೆಚ್ಚು ಹೀಟ್ ಆಗೋದು ಮತ್ತೆ ಹೆಚ್ಚು ಕೂಲ್ ಆಗೋದು ಇದು ಈ ರೀತಿಯಲ್ಲಿ ಆಗ್ತದಂತ ಅದು ಸಹಜವಾಗಿ ಆಗ್ತದಂತ ಅಂತ ಹೇಳ್ತಾರೆ ಯಾವ ಥರ ಅಂದರೆ ಕಂಟಿನ್ಯೂಸ್ಸು ಒಂಥರ ಸೈಕಿಲ್ ಇದು ಕೂಲಿಂಗ್ ಆಗೋದು ಮತ್ತೆ ಹೋಗ್ತಾ 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 ಹೀಟ್ ಆಗೋದು ಹೀಟ್ ಹೆಚ್ಚಾಗುವಾಗ ಏನಾಗುತ್ತೆ ಸಪೋಸ್ ಈಗ ಒಂದು ಈ ಭೂಮಿ ಸೃಷ್ಟಿಯಾಗಿ ಒಂದು ಲಗ್ ಅಂದರೆ ಲಕ್ಷಾಂತರ ಅಂತ ಇಟ್ಕೊಳ್ಳಿ ಅಲ್ವಾ ಒಂದು ನಲ್ವತ್ತು ವರ್ಷ ಒಂದು ಸರಿ ನಲವತ್ತು ವರ್ಷ ಸರಿ ಏನಾಗುತ್ತೆ ಭೂ ಬದಲಾವಣೆ ವಾತಾವರಣ ಬದಲಾವಣೆ ಆಗಿ ಈಗ ಈಗ ನೋಡ್ತಾ ಇದ್ರೆ ಈ ಮಾನವ ಕುಲ ಜಂತುಕುಲ ವೃಷಕುಲ ಈ ಭೂಮಿ ಮೇಲೆ ಇರೋಕ್ಕೆ ಸಾಧ್ಯವಿದೆ ಯಾಕಂದ್ರೆ ಇಲ್ಲಿ ಹೆಚ್ಚು ವಾತಾವರಣ ಹೀಟ್ ಇಲ್ಲ ಹೆಚ್ಚು ಕೂಲ್ ಕೂಲಿಂಗ್ ಇಲ್ಲ ಒಂಥರ ನೀರು ಗಾಳಿ ಎಲ್ಲ ಲಭ್ಯವಾಗ್ತಾ ಇದೆ ನಾವಿದ್ದೀವಿ ಸೊ ಇದು ಹೀಗೆ ಹೋಗ್ತಾ ಇದ್ರೆ ಈಗ ಈಗಿಂದ ಇನ್ನೂ ಸ್ವಲ್ಪ ಇನ್ನೂ ಒಂದು ಇಪ್ಪತ್ತು ಇನ್ನೊಂದು ಹತ್ತು ವರ್ಷನೋ ಹತ್ತು ಸಾವಿರ ವರ್ಷನೋ ಐದು ಸಾವಿರ ವರ್ಷ ಆದ್ಮೇಲೆ ಅಂದರೆ ಈ ವಾತಾವರಣ ಚೇಂಜ್ ಆಗ್ತಾ ಆಗ್ತಾ ಭೂಮಿ ಮೇಲೆ ಒಂಥರ ನೂರು ಡಿಗ್ರಿ ನೂರು ಡಿಗ್ರಿ ಕೂದಂತ ಇಟ್ಕೊಳ್ಳಿ ವಾತಾವರಣ ಅವಾಗ ಇಲ್ಲಿ ಇರಕ್ಕೆ ಸಾಧ್ಯವಾಗುತ್ತಾ ಅವಾಗ ಎಲ್ಲ ಈ ಸೃಷ್ಟಿಯೆಲ್ಲ ಇಲ್ಲಿ ನಾಶವಾಗತ್ತೆ ನಾಶನವಾಗಿ ಮತ್ತೆ ಅದೇ ಭೂಮಿಯನ್ನು ಇನ್ನೂ ಒಂದು ನಲವತ್ತು ಸಾವಿರ ವರ್ಷ ಹೋದ್ಮೇಲೆ ಮತ್ತೆ ಕೂಲ್ ಆಗ್ತಾ ಬರ್ತದೆ ಇದೊಂದು ನ್ಯಾಚುರಲ್ ಸೈಕಲ್ ಅಂತ ಹೇಳ್ತಾ ಇದ್ದಾರೆ ಇದು ನ್ಯಾಚುರಲ್ ಸೈಕಲ್ ಆಗಿ ಆಗ್ತಾ ಇದೆ ಇದೊಂದು ಸಹಜ ಕಾರಣ ಅಂತ ಹೇಳ್ತಾ ಇದ್ದಾರೆ ಅದನ್ನು ಇರ್ಬೋದು ಅಲ್ವಾ ಅದನ್ನೂ ಇರ್ಬೋದು ಅದನ್ನು ಅರ್ಥ ಮಾಡ್ಕೊಳ್ಳಿ ಇದೊಂದು ಕಾರಣ ಆಗಿದೆ ಆಮೇಲೆ ಈ ಮೀಥಿಯನ್ ಗ್ರೀನ್ ಹೌಸ್ ಈ ಮೀಥೇನ್ ಮೀಥೇನ್ ಗ್ರೀನ್ ಹೌಸ್ ಗ್ಯಾಸ್ ಅಂತ ಇದೆ ಈ ಮಿತಿಯನ್ ಮಿತಿಯನ್ ಅನ್ನೋದು ಬರ್ತಾ ಸ್ನೇಹಿತರೆ ಈ ಮಿತಿಯನ್ನು ಮಿತಿಯನ್ ಅನ್ನೋದು ಎಲ್ಲಿಂದ ಬರ್ತಾ ಇದೆ ಅಂದ್ರೆ ಹೇಳ್ಬೇಕಂದ್ರೆ ನಾ ನಮ್ಮ ಜಂತುಗಳು ಈ ನಾವು ಏನೇನು ಜಂತುಗಳು ಅಂದ್ರೆ ಈ ಜಂತುಗಳನ್ನ ಪೋಷಣೆ ಮಾಡ್ತೀವೋ ಈಗ ನೋಡಿ ಅಮೆರಿಕಾದಲ್ಲಿ ಬೇರೆ ಬೇರೆ ದೇಶದಲ್ಲಿ ನಮ್ಮ ದೇಶದಲ್ಲಿ ಎಲ್ಲಾನು ಈ ಪೌಲ್ಟ್ರಿ ಪಂಪ್ಸ್ ಮಾಡೋದು ಮತ್ತೆ ಈ ಹಸುಗಳನ್ನು ಜಾಸ್ತಿ ಸಾಕೋದು ವಿಧ ವಿಧ ಜಂತುಗಳನ್ನ ಸಾಕೋದು ಈ ಮೇಕೆ ಇದೆಲ್ಲ ಇದೆಲ್ಲ ಇವೆಲ್ಲಾನು ಸಾಕೋದು ಅಂದ್ರೆ ಮಾಂಸ ಭಕ್ಷಣಕ್ಕೋಸ್ಕರ ಸಾಕ್ತಾರೆ ಆಹಾರಕ್ಕೋಸ್ಕರ ಅದರಿಂದ ಉತ್ಪನ್ನ ಆಗುವಂತ ಈ ಮೀಥೇನ್ ಗ್ಯಾಸ್ ಸ್ನೇಹಿತರೆ ಇದನ್ನು ವಾತಾವರಣ ವಾತಾವರಣದಲ್ಲಿ ಹೋಗಿ ಈ ಅನಿಲ ಅಲ್ಲಿ ಆ ವಾತಾವರಣದಲ್ಲಿ ಅಲ್ಲೇ ಸ್ಟ್ರಕ್ ಆಗ್ತದೆ ವಾತಾವರಣದಲ್ಲಿ ಹಾಗೆ ಇರುತ್ತೆ ಆ ವಾತಾವರಣದಿಂದ ಬಂದಿರುವಂತಹ ಸೂರ್ಯಕಿರಣಗಳು ತಗೊಂತದೆ ಹಾಗೆ ಹಿಡಿದು ಇಟ್ಕೊಂತದೆ ಅದು ರಿಲೀಸ್ ಮಾಡಲ್ಲ ವಾಪಸ್ಸು ಅವಾಗ ವಾತಾವರಣ ಭೂ ವಾತಾವರಣ ಒಂಥರ ಹೀಟ್ ಆಗ್ತಾ ಹೋಗ್ತದೆ ಇದನ್ನ ಅರ್ಥ ಮಾಡಬಹುದು ಇನ್ನೊಂದು ಈ ಇನ್ನೊಂದು ಕಾರಣ ಸಹಜ ಕಾರಣ ಹೇಳ್ತೀನಿ ಸೋಲಾರ್ ಇಂದ ಈ ಸೋಲಾರ್ ಇದೆಲ್ಲ ಅಂದ್ರೆ ಸೂರ್ಯನ ಸೂರ್ಯನ ಮೇಲೆ ಒಂಥರ ಇರೋದಕ್ಕಿರೋದೆ ಒಂಥರ ಅಂದ್ರೆ ಹೆಚ್ಚು ಒಂಥರ ಸೋಲಾರು ಅವರಿಂದ ಬರೋಂತ ಉಷ್ಣ ಇದೆಲ್ಲ ಇರೋದಕ್ಕೆ ಇರೋದೇ ಹೆಚ್ಚಾಗ್ತದೆ ಒಂದೊಂದ್ಸರಿ ಅವರಿಂದ ಬರೋಂತಹ ಕಿರಣಗಳು ಹೆಚ್ಚಾಗ್ಬಿಡ್ತದೆ ಅಲ್ಲಿ ಒಂಥರ ಹಾಟ್ ಸ್ಪಾಟ್ಸ್ ತುಂಬಾ ಹೆಚ್ಚು ಉಷ್ಣತೆ ಇರುವಂತ ಸ್ಪಾಟ್ಸ್ ಅದರಲ್ಲಿ ಫಾರ್ಮ್ ಆಗಿ ಅಹ್ ಹೇಳ್ಬೇಕಂದ್ರೆ ಸೋಲಾರ್ ಸೈಕಲ್ ಅಂತ ಹೇಳ್ತೀವಿ ಆ ರೀತಿಯಲ್ಲಿ ಒಂದೊಂದ್ಸರಿ ನಮ್ಮ ಭೂಮಿ ಮೇಲೆ ವಾತಾವರಣ ಹೆಚ್ಚು ಒಂಥರ ತಂಪಾಗ್ಬೋದು ಇಲ್ಲಾಂದ್ರೆ ವಾತಾವರಣ ಹೀಟು ಆಗ್ಬೋದು ಎರಡಕ್ಕೂ ಚಾನ್ಸ್ ಇದೆ ಅಂದ್ರೆ ಸೂರ್ಯನ ಕಾರಣದಿಂದ ಸೂರ್ಯನದಿಂದನೂ ಆಗ್ಬೋದು ಅಂತ ಹೇಳ್ತಾರೆ ಇನ್ನೊಂದು ನಮ್ಮ ಭೂಮಿ ತಿರುಗುತ್ತಾ ಇದೆ ಅಂದ್ರೆ ಸೂರ್ಯನ ಸುತ್ತು ತಿರುಗುತ್ತಾ ಇದೆ ಅಲ್ಲ ಅದು ನಮ್ಗೆ ಗೊತ್ತಿರೋ ವಿಷಯ ಅಲ್ವಾ ಸೊ ಒಂದು ವರ್ಷಕ್ಕೆ ಒಂದ್ಸರಿ ಪೂರ್ತಿ ನಾವು ಕಂಪ್ಲೀಟ್ ಮಾಡ್ಕೊಂತೀವಿ ಅಂತ ಓಕೆ ಸೊ ತನ್ನ ಸುತ್ತು ತಾನು ತಿರುಗ್ತದೆ ಮತ್ತೆ ಭೂಮಿ ಸೂರ್ಯನ ಸುತ್ತ ತಿರುಗುತ್ತಾ ಇರ್ತದೆ ಈ ಸೂರ್ಯನ ಸೂರ್ಯನೋ ನಮ್ಗೆ ನಕ್ಷತ್ರ ಅಂದ್ರೆ ಆ ಸ್ಟಾರ್ ಸೊ ಅಲ್ಲಿ ಸೊ ಆ ಸುತ್ತು ಈ ಭೂಮಿ ತಿರುಗ್ತಾ ಇದೆ ಅಲ್ಲ ಇದರಲ್ಲಿ ಏನಾಗುತ್ತೆ ಈ ರೊಟೇಷನ್ನಲ್ಲಿನೂ ಒಂದು ಒಂದು ಪರಿಣಾಮ ಇದೆ ಸ್ನೇಹಿತರೆ ಏನಾಗುತ್ತೆ ಅಂದರೆ ಒಂದೊಂದು ಸರಿ ತಿರುಗ್ತಾ ಇರುವಾಗ ಒಂದು ಕಡೆ ಹೋಗುವಾಗ ಹೆಚ್ಚು ಸೂರ್ಯನಿಂದ ಬರುವಂಥ ರೇಡಿಯೇಷನ್ ಹೆಚ್ಚಾಗಿ ಬರುತ್ತೆ ಒಂದು ಕಡೆ ಹೋಗುವಾಗ ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಈ ರೀತಿಯಲ್ಲಿ ಹೋಗ್ತಾ ಹೋಗ್ತಾ ಈ ಸೂರ್ಯನ ಸುತ್ತು ತಿರುಗ ತಿರುಗ್ತಾ ಇರುವಾಗ ಸ್ವಲ್ಪ ಮಿಲಿಯನ್ಸ್ ಆಫ್ ಇಯರ್ಸ್ ಆದಮೇಲೆ ಏನಾಗುತ್ತೆ ಆ ಭೂ ವಾತಾವರಣ ಎಫೆಕ್ಟ್ ಆಗೋ ಚಾನ್ಸಸ್ ಕಾಣಿಸ್ತಾ ಸ್ನೇಹಿತರೆ ಒಂದು ಇಲ್ಲಿ ಮಿಲಿಯನ್ಸ್ ಆಫ್ ಇಯರ್ಸ್ ಇಂದ ಅಂದ್ರೆ ಕೋಟಾಂತರ ಕೋಟಾಂತರ ವರ್ಷಗಳಿಂದನೇ ಕೋಟಾನ್ ಕೋಟ್ಲ ವರ್ಷಗಳಿಂದನೇ ಈ ಭೂಮಿ ಇಲ್ಲಿ ಸೃಷ್ಟಿ ಆಗಿರೋದು ಇದು ಸೂರ್ಯನ ಸುತ್ತು ತಿರುಗ ತಿರುಗುತ್ತಾ ಇರುವಾಗ ಇಂಥ ಪರಿಸ್ಥಿತಿ ಬರುವಂತ ಅವಕಾಶ ಇದೆ ಅಂದರೆ ಹೆಚ್ಚು ವಾತಾವರಣ ತಂಪಾಗೋದು ಉಷ್ಣ ಆಗೋದು ಅದು ಹೇಳಕ್ಕಾಗಲ್ಲ ಯಾವ ಸಮಯದಲ್ಲಿ ಏನ್ ಏನಿರ್ತದೆ ಅಂತ ಖಂಡಿತವಾಗಿ ಇದು ಮಾತ್ರ ಒಂದು ಸಹಜ ಪರಿಣಾಮದಲ್ಲಿ ಆಗುವಂಥ ಅವಕಾಶ ಇದೆ ಅಂತ ಹೇಳ್ತಾರೆ ಇದನ್ನೊಂದು ಕಾರಣ ಇದೆ ಆಮೇಲೆ ವೋಲ್ಕನೋಸ್ ಆಗ್ತಾ ಇರ್ತದೆ ಓಲ್ಕನೋಸ್ ಈ ವೋಲ್ಕನೋಸ್ ಅಷ್ಟೇ ಸ್ನೇಹಿತರೆ ಏನಾಗುತ್ತೆ ಇದರಿಂದ ಉತ್ಪನ್ನ ಆಗುವಂಥ ಡಸ್ಟ್ ಅದು ಇದು ಈ ಓಲ್ಕನ ಅಂದ್ರೆ ನಿಮ್ಗೆ ಅದರಿಂದ ಹೆಚ್ಚು ಡಸ್ಟ್ ಬರೋದು ಒಂಥರ ಭೂಮಿಯಿಂದ ಭೂಮಿ 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 ಇನ್ಸೈಡ್ ಒಳಗಡೆಯಿಂದನೇ ಒಳಗಡೆಯಿಂದಾನೆ ಸ ಇರೋದಿರೋದು ಸಡನ್ ಆಗಿ ಬರಸ್ಟ್ ಆಗಿ ಒಂಥರ ಫೈರ್ ತರ ಬಂದು ಇದೇನಾಗ್ತದೆ ಅಂದ್ರೆ ಒಂದು ವೋಲ್ಕನೋ ಅನ್ನೋದು ಫಾರ್ಮ್ ಆಗುತ್ತೆ ಅದರಿಂದ ಡಸ್ಟ್ ಇಷ್ಟು ಎಲ್ಲ ಹೆಚ್ಚು ಈ ಪಾರ್ಟಿಕಲ್ಸ್ ಎಲ್ಲ ಅದರಿಂದ ಅನುವುಗಳು ಎಲ್ಲ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಭೂಮಿ ವಾತಾವರಣಕ್ಕೆ ಹೋಗ್ಬಿಡ್ತದೆ ಹೋಗ್ಬಿಟ್ಟು ಭೂಮಿ ವಾತಾವರಣದಲ್ಲಿ ಹಾಗೆ ಇರುತ್ತೆ ಆ ವಾತಾವರಣ ಸೂರ್ಯಕಿರಣ ಬರುವಾಗ ಆ ವಾತಾವರಣದ ಈ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲಾ ಹೀಟ್ನ ಆ ಉಷ್ಣತನು ಹಾಗೆ ಹಿಡ್ಕೊಂಡು ಅಲ್ಲಿ ಹೊರಗಡೆ ಇಟ್ಕೊಂತದೆ ಮತ್ತೆ ವಾತಾವರಣದಲ್ಲಿ ವಾಪಸ್ ಕಲಿಸಲ್ಲ ಅವಾಗ ನಿಮ್ಗೆ ಆಗ್ತಾ ಇರೋದ್ ಖಂಡಿಸ ಖಂಡಿತವಾಗಿ ಭೂ ವಾತಾವರಣ ಹೀಟ್ ಆಗ್ಬಿಡ್ತದೆ ಅಂತ ನಾವು ಅರ್ಥ ಮಾಡ್ಕೊಡ್ಕೊಂಬಿ ಸ್ನೇಹಿತರೆ ಇದು ಈ ತರ ಒಂದು ಸಹಜ ಕಾರಣಗಳು ಮತ್ತೆ ಮಾನವ ಕಾರಣಗಳು ಏನಿದೆ ಮಾನವ ಕಾರಣಗಳು ಏನೇನು ಇರ್ಬೋದು ಅಂತ ನೋಡೋಣ ನೋಡಿ ಪೊಲ್ಯೂಷನ್ ಮಾಡ್ತಾ ಇದ್ವಿ ನಾವು ಹೆಚ್ಚು ಪೊಲ್ಯೂಷನ್ ಮಾಡ್ತಾ ಇದ್ವಿ ಅಂತ ಗೊತ್ತು ಸ್ನೇಹಿತರೆ ಸೊ ಯಾವ ರೀತಿಯಲ್ಲಿ ಮಾಡ್ತಾ ಇದ್ವಿ ಅಂದ್ರೆ ನೋಡಿ ಈ ಯಾವುದೇ ಒಂದು ಆ ಅಂದ್ರೆ ಈ ಕೃತ್ರಿಮವಾಗಿ ಕೃತ್ರಿಮವಾಗಿ ನಾವು ತಯಾರು ಮಾಡ್ತಾರಂತ ಈ ಪೆಟ್ರೋಲಿಯಂ ಆಗ್ಬೋದು ಇವೆಲ್ಲ ಭೂಮಿಯಿಂದ ತೆಗಿತೀವಿ ಮತ್ತೆ ಅದನ್ನು ಪ್ರಾಸೆಸ್ ಮಾಡಿ ಪೆಟ್ರೋಲಿಯಂ ಡೀಸೆಲ್ ಮತ್ತೆ ಕೆರೋಸಿನ್ ಅದಾದ್ಮೇಲೆ ಈ ಕೋಲ್ ಚಾರ್ಕೋಲ್ ಕೋಲ್ ಇದೆಯಲ್ಲ ಕೋಲು ಇವೆಲ್ಲಾನು ಏನಂತಂದರೆ ಈ ಪಾಸಿಲ್ ಪಿಯಲ್ಸ್ ಅಂತ ಹೇಳ್ತಾರೆ ಇವೆಲ್ಲ ಬರ್ನ್ ಆಗುವಾಗ ಭೂ ವಾತಾವರಣಕ್ಕೆ ಹೋಗದೆ ಸಿ ಓ ಟು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅಂತ ಅರ್ಥ ಮಾಡ್ಕೊಳ್ಳಿ ಇದು ಯಥೇಚ್ಛವಾಗಿ ಹೆಚ್ಚಾಗಿ ಹೋಗ್ತಾ ಇದೆ ಯಾಕಂದರೆ ಪ್ರತಿಯೊಂದು ನಾವು ಭೂಮಿ ಮೇಲೆ ನೋಡ್ತಾ ಇದೀವಿ ಒಂದು ಕಾರ್ ಓಡಿಸ್ಬೇಕಂದ್ರೆ ಡೀಸೆಲು ಒಂದು ಮೋಟ್ರ್ ಹೋಗ್ಬೇಕು ಒಂದು ಮೋಟ್ರ್ ವೆಹಿಕಲ್ ಹೋಗ್ಬೇಕಂದ್ರೆ ಪೆಟ್ರೋಲು ಎಲ್ಲ ಬಳಸ್ತಾನೆ ಇದೀವಿ ಇದರಿಂದ ಆಚೆ ಕಡೆ ಹೋಗ್ತಾ ಇರಂತ ಸಿವೋಟು ಎಲ್ಲಿಗೆ ಹೋಗುತ್ತೆ ಕಾರ್ಬನ್ ಡೈಆಕ್ಸೈಡ್ ನೇರವಾಗಿ ಹೋಗಿ ಸೇರ್ಕೊಂತದೆ ಇಲ್ಲಿ ನಾವು ಸೂರ್ಯನ ಶಕ್ತಿಯಿಂದ ಉತ್ಪನ್ನ ಮಾಡಿಕೊಂಡು ಸೋಲಾರ್ ಎನರ್ಜಿನು ಇನ್ನು ಅದು ಅಷ್ಟು ಹೆಚ್ಚಾಗಿ ನಾವು ಬಳಸ್ತಾ ಇಲ್ಲ ಸ್ನೇಹಿತರೆ ಈ ಈಗ ಈಗಲೂ ಏನ್ ಮಾಡ್ತಾ ಇದೀವಿ ಹೆಚ್ಚು ಈ ಕೋಲು ಕೋಲು ಉಪಯೋಗಿಸೋದು ಈ ಕೋಲು ಮತ್ತೆ ಜೊತೆಗೆ ಇದೆಲ್ಲ ಯಾವ್ದಾವುದು ನಾವು ಫಾಸಿಲ್ ಫ್ಯೂಯಲ್ಸ್ ಅಂತ ಅನ್ಕೊಂತೀವೋ ಪೆಟ್ರೋಲು ಡೀಸೆಲ್ ಇವನ್ನೇ ಹೆಚ್ಚು ಮಾಡ್ತಾ ಇದೀವಿ ಹೇಳ್ಬೇಕಂದ್ರೆ ಇದರಿಂದ ತೊಂದರೆ ಆಗ್ತಾ ಇದೆ ಆಮೇಲೆ ಇಂಥ ಅನಿಲಗಳು ಈ ಕಾರ್ಬನ್ ಡೈಆಕ್ಸೈಡು ಎಲ್ಲಿಗೆ ಹೋಗ್ತದೆ ಹೋದರೆ ವಾತಾವರಣಕ್ಕೂ ಹೋಗುತ್ತೆ ಆ ಕಾರ್ಬನ್ ಡೈಆಕ್ಸೈಡ್ನು ಸ್ವೀಕಾರ ಮಾಡೋದು ಯಾರು ಈ ಸೃಷ್ಟಿಕರ್ತ ಏನು ಮಾಡಿದಾನೆ ನೀವು ಬಿಟ್ಟಿರುವಂಥ ಕಾರ್ಬನ್ ಡೈಆಕ್ಸೈಡ್ ಅಂದರೆ ಮಾನವ ಕುಲದಿಂದ ಬಿಟ್ಟಿರುವಂಥ ಕಾರ್ಬನ್ ಡೈಆಕ್ಸೈಡು ಅಂದರೆ ಈ ಕರ್ಮಗಾಲದಿಂದ ಈ ಪಾ ಈ ಫ್ಯೂಯಲ್ಸ್ ಪಾಸಲ್ ಪಿಯಲ್ಸು ಈ ಕೋ ಪೆಟ್ರೋಲು ಡೀಸೆಲು ಈ ಕೋಲ್ ಇದೆಲ್ಲ ನಾವು ಬರ್ನ್ ಮಾಡ್ತೀವಲ್ಲ ಸೊ ಅದರಿಂದ ಬರುವಂಥ ಸಿವೋಟ್ನು ಸ್ವೀಕಾರ ಮಾಡೋದು ಸಂಗ್ರಹಣ ಮಾಡೋದು ಸಸ್ಯಗಳು ಸಸ್ಯಗಳನ್ನೂ ನಾವು ಬಿಡ್ತಾ ಇಲ್ಲ ಸ್ನೇಹಿತರೆ ಸಸ್ಯಗಳನ್ನ ಹೆಚ್ಚು ತೊಲಗಿಸ್ತಾ ಇದ್ದೀವಿ ನಾವು ಅದರಿಂದ ಏನಾಗ್ತಾ ಇದೆ ವಾತಾವರಣದಲ್ಲಿ ಈ ಹೆಚ್ಚಾಗಿ ಅನಿಲಗಳು ಸಿಒೋಟು ಆಚೆಗಡೆ ಅಂದ್ರೆ ಸಿಒು ಅನ್ನೋದು ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ವಾತಾವರಣಕ್ಕೆ ಹೋಗ್ತಾ ಇದೆ ಹಾಗೆ ಇರ್ತಾ ಇದೆ ಅದು ಅದನ್ನ ಸಂಗ್ರಹಣ ಯಾರು ಯಾರಿಲ್ಲ ಯಾಕಂದ್ರೆ ಸಸ್ಯಗಳನ್ನ ತೊಗಿಸ್ತಾ ಇದೆ ಅಮಿಜಾನ ಪಾರಿಸ್ನ ತೊಲಗಿಸ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ಈ ಯಾರು ಯಾರು ಸ್ವೀಕಾರ ಮಾಡ್ತಾರೆ ಸಿಬೋಟನ್ನು ಯಾರು ಮಾಡಲ್ಲ ಆಗ ಹಾಗೆ ಇರುತ್ತೆ ಇದ್ರೆ ಏನಾಗುತ್ತೆ ಹೀಟ್ ಬಡದೆ ಹೀಟ್ನು ಸಂಗ್ರಹ ಮಾಡ್ಕೊಂತದೆ ಅವಾಗ ನಮ್ಮ ವಾತಾವರಣ ಹೆಚ್ಚು ಉಷ್ಣತೆ ಆಗ್ತಾ ಇರ್ತದೆ ಈ ರೀತಿಯಲ್ಲಿ ಮತ್ತೆ ನಮ್ಮ ಭೂಮಿ ಮೇಲೆ ಇದು ಜನಸಾಂದ್ರತೆ ಹೆಚ್ಚಾಗ್ತದೆ ಅಷ್ಟೇ ಜನಸಾಂದ್ರತೆ ಹೆಚ್ಚಾಗುವಾಗ ಖಂಡಿತ ಇದು ಒಂಥರ ಭೂ ವಾತಾವರಣ ಹೆಚ್ಚಾಗುವಂತ ಅವಕಾಶ ಇದೆ ಯಾಕಂದ್ರೆ ಜನತಾ ಜನಸಾಂದ್ರತ ಹೆಚ್ಚಾಗ ಏನ್ ಏನ್ ಬೇಕಾಗತ್ತೆ ಹೆಚ್ಚು ಆಹಾರ ಬೇಕು ಹೆಚ್ಚು ಇದು ರವಾನಾ ಬೇಕ ರವಾನೆ ಬೇಕಾಗತ್ತೆ ಇದಕ್ಕೋಸ್ಕರ ಮಾಡ್ತಾರೆ ಸೊ ಅಲ್ಲಿ ನಾವು ಉಪಯೋಗಿಸೋರಂತ ಅಗ್ರಿಕಲ್ಚರ್ ವಾ ಅಂದರೆ ನಿಮ್ಗೆ ಆಹಾರ ಬೇಕಂದ್ರೆ ಅಗ್ರಿಕಲ್ಚರ್ ಅಂದರೆ ವ್ಯವಸಾಯ ಮಾಡ್ತಾರೆ ವ್ಯವಸಾಯಕ್ಕೆ ಏನು ಮಾಡ್ತಾರೆ ಈ ಇತ್ತೀಚಿನ ಕಾಲದಲ್ಲಿ ಕೆಮಿಕಲ್ ಫಾರ್ಮಿಂಗ್ ರಾಸಾಯನಿಕ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ ಆ ರಾಸಾಯನಿಕ ಫಾರ್ಮಿಂಗ್ ಮಾಡ್ತಾ ಹೋದ್ರೆ ಅದು ಸುಮ್ಮನೆ ಇರಲ್ಲ ರಾಸಾಯನಿಕ ಫಾರ್ಮಿಂಗ್ ಅಲ್ಲಿ ಈ ರಾಸಾಯನಿಕ ಗೊಬ್ಬರಗಳು ಮತ್ತೆ ರಾಸಾಯನಿಕ ಕೀಟನಾಶಕಗಳು ಏನು ಯೂಸ್ ಮಾಡ್ತೀವೋ ಅದರಿಂದ ಉತ್ಪನ್ನ ಆಗ್ತಾ ಇರ್ತದೆ ತುಂಬ ಅನಿಲಗಳು ಕೆಟ್ಟ ಅನಿಲಗಳು ಬರುತ್ತೆ ಇವೆಲ್ಲನು ವಾತಾವರಣಕ್ಕೆ ಹೋಗಿರ್ತದೆ ಅದೊಂದು ಇನ್ನೊಂದು ಕಾರಣ ರವಾನಕ್ಕೆ ರವಾನಕ್ಕೆ ನಾವು ಟ್ರಾನ್ಸ್ಪೋರ್ಟೇಷನ್ ಕೋಸ್ಕರ ಹೆಚ್ಚು ಈ ಪಾಸಿಟಿವ್ ಫಿಎಲ್ಸೆ ಬಲಿಸ್ತಾ ಇರ್ತೀವಿ ಬರ್ನ್ ಮಾಡ್ತಾ ಇರ್ತೀವಿ ಆದ್ರಿಂದ ಬರ್ತಾ ಇರೋದ್ ಈ ಕೆಟ್ಟ ಅನಿಲಗಳೆಲ್ಲ ಮತ್ತೆ ವಾತಾವರಣಕ್ಕೆ ಹೋಗುತ್ತೆ ಅದಕ್ಕೆ ಪಾಪ್ಯುಲೇಷನ್ ಜನಸಾಂದ್ರತೆ ಒಂದು ಒಳ್ಳೆ ಕಾರಣ ಅಂತ ಹೇಳ್ಬೋದು ಇದು ಅಂದ್ರೆ ಮಾನವರು ಮಾಡೋ ಮಾನವರು ಮಾ ಕಾರಣಗಳಲ್ಲಿ ಇದೊಂದು ಕಾರಣ ಇನ್ನೊಂದು ಈ ಡಿಫಾರೆಸ್ಟೇಷನ್ ಇದೆ ಅಂದ್ರೆ ಅರಣ್ಯ ಅರಣ್ಯ ಅರಣ್ಯಗಳು ಮತ್ತೆ ಸಸ್ಯಗಳನ್ನು ತೊಲಗಿಸೋದು ಭೂಮಿಯಿಂದ ಇದನ್ನು ಒಂದು ದೊಡ್ಡ ಕಾರಣ ಇದು ಯಾವುದಕ್ಕೆ ಈ ಭೂಮಿ ವಾತಾವರಣ ಹೆಚ್ಚು ಅಂದ್ರೆ ತಾಪಮಾನ ಆಗೋದಕ್ಕೆ ಅಂತ ಹೇಳ್ತಾರೆ ಹೇಳ್ತೀವಿ ಅರ್ಥ ಮಾಡ್ಕೋಬಹುದು ಅಂದ್ರೆ ಇತ್ತೀಚಿನ ಕಾಲದಲ್ಲಿ ಒಂದು ರಿಪೋರ್ಟ್ ಇದೆ ಒಂದು ವರ್ಷಕ್ಕೆ ಮೂವತ್ತು ನಾಲ್ಕು ಮಿಲಿಯನ್ಗಳ ಸಸ್ಯಗಳನ್ನು ತೊಲಗಿಸ್ತಾ ಇದ್ದಾರೆ ಅಂತ ಭೂಮಿಯಿಂದ ಇತ್ತಿಷ್ಟು ಆಗ್ತಾ ಇದೆ ಮೂವತ್ತು ನಾಲ್ಕು ಮಿಲಿಯನ್ ಸಸ್ಯಗಳನ್ನು ಕಟ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಇಯರ್ ಕೇ ಅಂತ ಅರ್ಥ ಮಾಡಬಹುದು ಸ್ನೇಹಿತರೆ ಇದು ಒಂದು ರೀತಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ನು ವಾತಾವರಣ ಹೋಗಿ ಅಲ್ಲೇ ಇಲ್ಕೊಂತದೆ ಅಲ್ಲೇ ಇರತ್ತೆ ವಾತಾವರಣದಲ್ಲಿ ಅದನ್ನು ಸ್ವೀಕ್ವ ಸ್ವೀಕಾರ ಮಾಡೋಕ್ಕೆ ಸಸ್ಯಗಳ ಈ ರೀತಿಯಲ್ಲಿ ತುಲಗಿಸ್ತಾ ಇದ್ರೆ ಇನ್ನು ಎಲ್ಲಿ ಸಾಧ್ಯವಾಗುತ್ತೆ ಭೂಮಿ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡು ಹಾಗೆ ಇರುತ್ತೆ ಅದು ಇನ್ನು ದಿನ ದಿನ ಹೆಚ್ಚು ಹೀಟ್ ತಗೊಂಡು ಹಂಗೆ ಇಟ್ಕೊಂತದೆ ಭೂ ವಾತಾವರಣ ಹೆಚ್ಚು ತಾಪಮಾನ ಗುರಿ ಆಗುತ್ತೆ ಸ್ನೇಹಿತರೆ ಸೊ ಈ ರೀತಿಯಲ್ಲಿ ಈ ನಾಸಾ ಅವರು ಒಂದು ನೋಡಿ ಸಸ್ಯಗಳಿದ್ರೆ ಏನಾಗುತ್ತೆ ಗೊತ್ತಾ ಸಸ್ಯಗಳು ಈ ಭೂ ವಾತಾವರಣದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಅದನ್ನು ಈ ಸಂಯೋಜನ ಒಂದು ಕ್ರಿಯೆ ಕ್ರಿಯೆ ಮಾಡ್ಕೊತದೆ ಫೋಟೋ ಸಿಂಥಸಿಸ್ ಅಂತ ಒಂದು ಕ್ರಿಯೆ ಮಾಡ್ಕೊತದೆ ಈ ಸಂಶ್ಲೇಷಣ ಕ್ರಿಯೆ ಅಂತ ಅಂತೀವಲ್ಲ ಈ ಫೋಟೋ ಸಿಂಥಸಿಸ್ ಮಾಡಿಕೊಂಡು ಅದು ಆಹಾರವನ್ನು ತಯಾರು ಮಾಡುತ್ತೆ ಆದರೆ ಸಸ್ಯಗಳೇ ಇಲ್ಲ ಅಂದ್ರೆ ಆ ಕಾರ್ಬನ್ ಡೈಆಕ್ಸೈಡ್ ತಗೊಂಡವ್ರು ಯಾರಿದ್ದಾರೆ ಯಾರು ಇಲ್ಲ ಅದು ಹಾಗೆ ಇರತ್ತೆ ಅದು ಒಂದು ಅದು ಅದಿರೋದ್ರಿಂದ ಒಂದು ವಾತಾವರಣ ವಾತಾವರಣ ಭೂ ವಾತಾವರಣ ಹೆಚ್ಚು ಉಷ್ಣ ಆಗೋದು ಒಂದೇ ಅಲ್ಲ ನಾವು ಮತ್ತೆ ಆ ಕಾರ್ಬನ್ ಡೈಆಕ್ಸೈಡ್ನೇ ಏನ್ಮಾಡ್ತೀವಿ ಉಸಿರಾಟ ಮಾಡ್ಕೊಂತೀವಿ ಆ ಉಸಿರಾಟದಲ್ಲಿ ಮಂದಿ ಆ ತಗೋಬೇಕಾಗತ್ತೆ ನಾವು ಆವಾಗ ಮತ್ತೆ ನಮ್ಮ ಹೊರಗಿರುವಂಥ ಎಲ್ಲ ಅವಯವಗಳು ಅಂಗಗಳು ಹೇಳ್ಬೇಕಂದ್ರೆ ಅಶುದ್ಧಿ ಆಗತ್ತೆ ರಕ್ತ ಅಶುದ್ಧಿ ಆಗ್ತಾ ಹೋಗ್ತದೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಓಕೆ ಈ ರೀತಿಯಲ್ಲಿ ನಾವು ಕಾರ್ಬನ್ ಡೈಆಕ್ಸೈಡ್ ಬಿಟ್ಟಿದ್ರು ಅದನ್ನು ತಗೋಬೇಕಾಗುತ್ತೆ ಮತ್ತೆ ಸಸ್ಯಗಳೇ ಸಸ್ಯಗಳ ತಗೋಬೇಕು ಆ ಸಸ್ಯಗಳನ್ನ ತೊಲಗಿಸಿದ್ರೆ ಮತ್ತೆ ವಾತಾವರಣ ಹೇಗಿರುತ್ತೆ ವಾತಾವರಣ ಕೆಟ್ಟು ಹೋಗ್ತದೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಸೊ ಈ ರೀತಿಯಲ್ಲಿ ಈ ನಾಸಾವ್ರು ಹೇಳ್ತಾರೆ ಅಂದ್ರೆ ಈ ಪ್ರಪಂಚದಲ್ಲಿ ಒಂದು ಹದಿನೈದು ಪರ್ಸೆಂಟ್ ಈ ಈ ಗ್ರೀನ್ ಹೌಸ್ ಗ್ಯಾಸಸ್ ಏನಿದೆಯೋ ನೋಡ್ತಾ ಇದ್ರೆ ಖಂಡಿತವಾಗಿ ಈ ಸಸ್ಯಗಳನ್ನು ತೊಲಗಿಸೋದ್ರಿಂದ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾರೆ ಸಸ್ಯಗಳನ್ನು ತೊಲಗಿಸೋದ್ರಿಂದ ಒಂದು ಹದಿನೈದು ಪರ್ಸೆಂಟ್ ಈ ಭೂ ವಾತಾವರಣಕ್ಕೆ ಭೂತಾಪನಕ್ಕೆ ಉರಿ ಆಗ್ತಾ ಇದೆ ಹದ್ನೈದು ಪರ್ಸೆಂಟ್ ಇದರಿಂದನೇ ಆಗ್ತಾ ಇದೆ ಅಂತ ಈ ಸಸ್ಯಗಳನ್ನ ತೊಲಗಿಸೋದ್ರಿಂದ ಇದು ಎಷ್ಟಂದ್ರೆ ಈ ಟ್ರಕ್ಸು ಟ್ರೈನ್ಸು ಏರೋಪ್ಲೇನ್ಸು ಶಿಪ್ಸು ಇವೆಲ್ಲ ಆಗ್ತಾ ಇವೆಲ್ಲ ಹೋಗ್ತಾ ಇರ್ತಾರೆ ಇವೆಲ್ಲ ಈ ಫಾಜಿಲ್ ಪಿಯರ್ಸ್ನ ಬಳಸ್ತಾರಲ್ಲ ಅದಕ್ಕಿಂತ ಹೆಚ್ಚು ಕಾರಣ ಈ ಸಸ್ಯಗಳನ್ನ ತೊಲಗಿಸೋದೇ ಅಂತ ಹೇಳ್ತಾರೆ ನೋಡಿ ಇದು ನಾವು ಅರ್ಥ ಮಾಡಿಕೊಂಡು ಸಸ್ಯಗಳು ಬೆಳೆಸ್ತಾ ಹೋಗಿ ನಿಮ್ಮ ಮನೆ ಸುತ್ತಮುತ್ತ ಬೆಳೆಸಿ ಎಲ್ಲೆಲ್ಲಿ ಸಾಧ್ಯವಾಗುತ್ತೆ ಎಲ್ಲ ಸಸ್ಯಗಳ ಬೀಜಗಳು ನೆಡ್ತಾ ಹೋಗಿ ಭೂಮಿಯಲ್ಲಿ ಈ ಭೂಮಿ ನಾವು ಕಾಡ್ಕೊ ಕಾಪಾಡ್ಕೋಬೇಕಂದ್ರೆ ಮುಂದಿನ ಅಲ್ಲಿ ನೋಡಿ ಸ್ನೇಹಿತರೆ ಈಗ ಮೊನ್ನೆ ರೀಸೆಂಟ್ ಆಗಿ ಬಂದಿರುವಂತ ನಾವು ನೋಡ್ತಾ ಇದ್ವಿ ಕ್ಲೈಮೇಟ್ ಚೇಂಜಸ್ ಏನಾಗಿದೆ ಅಂತ ಒಂದು ಕೇರಳ ಆಗ್ಬೋದು ಈಗ ಆಂಧ್ರದಲ್ಲಿ ಆಗ್ಬೋದು ಎಲ್ಲ ಕಡೆ ಆಗ್ತಾ ಇದೆ ಎಷ್ಟು ಮಳೆ ಬರ್ತಾ ಇದೆ ಅಂದ್ರೆ ಆ ಬರೋ ಮಲೋ ಆ ಬರೋ ಮಳೆಗೆ ಬರೋಂಥ ನೀರನ್ನ ತಟ್ಕೊಳಕೆ ಅಲ್ಲಿ ಫಾರೆಸ್ಟ್ ಇಲ್ಲ ಫಾರೆಸ್ಟ್ ತೊಲಗಿಸಿ ಈ ಇದೆಲ್ಲ ನೋಡಿದ್ರೆ ಅಲ್ಲೆಲ್ಲ ಫಾರೆಸ್ಟ್ ತೊಲಗಿಸಿ ಅವರು ರೆಸಾರ್ಟ್ ಗಳು ಕಟ್ಕೊಂಡು ಹೋಗಿದ್ದಾರೆ ಅಲ್ಲೇನೋ ಅಷ್ಟು ದೊಡ್ಡ ಮಳೆ ಬಂದಿದ್ದಕ್ಕೂ ಅದು ತಟ್ಕೋಬೇಕಂದ್ರೆ ಸಸ್ಯಗಳು ಇರಬೇಕು ಸಸ್ಯಗಳು ಹೆಚ್ಚಾಗಿದೆ ತಟ್ಕೊತದೆ ಸಸ್ಯಗಳೇ ನಾವು ತೊಲಗಿಸಿದ ಮೇಲೆ ಇನ್ನು ಅಲ್ಲಿರೋದು ನೇರ ನೇರ ಅಂದ್ರೆ ಭೂಮಿ ಅದೆಲ್ಲ ಹೊಟ್ಟೋಗ್ತದೆ ಆ ನೀರಿಂದ ಒಟ್ಟೋಗಿ ಅಷ್ಟು ನಷ್ಟ ಆಗಿರೋದು ಒಂದು ಹೇಳ್ಬೇಕಂದ್ರೆ ಅಲ್ಲಿಗಲ್ಲೂ ವಿಲೇಜ್ ವಿಲೇಜೇ ನಾವು ನೋಡ್ತಾ ಇದ್ವಿ ನಾಶನವಾಗಿದೆ ಮಾಯ ಆಗಿದೆ ಈ ರೀತಿಯಲ್ಲಿ ಆ ಕಾರಣ ಏನಂದ್ರೆ ಅವ್ರು ಮಾಡಿರುವಂತ ತಪ್ಪುಗಳು ಆ ಅಲ್ಲಿರುವಂತ ಜನಗಳು ಮಾಡಿರುವ ತಪ್ಪುಗಳು ಏನಂದ್ರೆ ಸಸ್ಯಗಳನ್ನು ಅರಣ್ಯಗಳನ್ನು ತೊಲಗಿಸೋದು ಅದು ಮಾಡಬಾರದು ಓಕೆ ಸೊ ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳಿ ಆಮೇಲೆ ಇನ್ನೂ ಕಾರಣಗಳು ನೋಡ್ತಾ ಹೋದ್ರೆ ಮನುಷ್ಯರು ಮಾಡೋ ಇನ್ನೊಂದು ಇನ್ನೊಂದ್ಸ ತಪ್ಪುಗಳು ಏನಂತಂದ್ರೆ ಈ ಇಂಡಸ್ಟ್ರೀ ಸ್ನೇಹಿತರೆ ಇಂಡಸ್ಟ್ರೀಸ್ ಹೆಚ್ಚಾಗ್ತಾ ಇದೆ ಇತ್ತೀಚಿನ ಕಾಲದಲ್ಲಿ ನೋಡಿ ನೋಡ್ತಾ ಇದ್ವಿ ಈ ನೈಟ್ರಸ್ ಆಕ್ಸೈಡ್ ಬರ್ತದೆ ಇಂಡಸ್ ಇಂಡಸ್ಟ್ರೀಸ್ ಏನ್ ಬರುತ್ತೆ ಈ ಕ್ರಮಗಾರಲು ಫ್ಯಾಕ್ಟ್ರಿಗಳಿಂದ ಏನ್ ಬರೋದು ಈ ಅನಿಲ ಬರುವಂತ ಅನಿಲ ಹೆಸರು ಏನು ನೈಟ್ರಸ್ ಆಕ್ಸೈಡ್ ಅರ್ಥ ಆಯ್ತಾ ಕಾರ್ಬನ್ ಡೈಆಕ್ಸೈಡ್ ಅಲ್ಲ ನೈಟ್ರಸ್ ಆಕ್ಸೈಡ್ ಬರುತ್ತೆ ಇದನ್ನು ಒಂದು ಅನಿಲ ಇದು ಹೋಗಿ ಹೆಚ್ಚು ವಾತಾವರಣದಲ್ಲಿ ಸೇರ್ಕೊಂತ ಇದೆ ಇದನ್ನು ಅಷ್ಟೇ ಭೂ ಅಂದ್ರೆ ಸೂರ್ಯನಿಂದ ಕಿರಣಗಳು ಉಷ್ಣ ತಗೊಂತದೆ ಹಾಗೆ ಇಟ್ಕೊಂತದೆ ಮತ್ತೆ ಭೂ ವಾತಾವರಣ ಹೆಚ್ಚು ಉಷ್ಣ ಆಗ್ತಾ ಹೋಗ್ತದೆ ಅಷ್ಟೇ ಆಗೋದು ಸೊ ಈ ರೀತಿಯಲ್ಲಿ ಈ ನೈಟ್ರಸ್ ಆಕ್ಸೈಡ್ ಹೆಚ್ಚು ಆಗ್ತಾ ಹೋಗ್ತಾ ಇದೆ ಇದು ನಾರ್ಮಲಿ ಏನಾಗಂದ್ರೆ ಈಗಾಗಲೇ ಆ ವಾತಾವರಣದಲ್ಲಿ ಹದಿನೈದು ಪರ್ಸೆಂಟು ಹೆಚ್ಚಾಗಿದೆ ಅಂತ ಹೇಳ್ತಾರೆ ಸ್ನೇಹಿತರೆ ನೈಟ್ರಸ್ ಆಕ್ಸೈಡ್ ಇದು ಒಂಥರ ಹೇಳ್ಬೇಕಂದ್ರೆ ಒಂದು ಭಯಾನಕರ ವಿಷಯನೇ ಇದು ಈ ಹೆಚ್ಚು ಆಗ್ತಾ ಹೋಗ್ತಾ ಇರೋದು ಈ ಈ ರೀತಿಯಲ್ಲಿ ಇದು ಆಗ್ತಾ ಇರುವಾಗ ಖಂಡಿತವಾಗಿ ಭೂ ವಾತಾವರಣ ಸೊ ಹೆಚ್ಚು ಉಷ್ಣತೆ ಆಗ್ತಾ ಹೋಗ್ತದೆ ಇನ್ನೊಂದು ನಾವು ಉಪಯೋಗಿಸ್ತಾ ಇರೋಂಥ ಟೆಕ್ನಾಲಜಿಗಳು ಈ ಭೂಮಿ ಮೇಲೆ ಟೆಕ್ನಾಲಜಿಗಳು ಹೆಚ್ಚಾಗಿದೆ ನಿಮ್ಗೆ ಗೊತ್ತಿರೋ ವಿಷಯ ಸೊ ಈ ಟೆಕ್ನಾಲಜಿ ಹೆಚ್ಚ ಆಗ್ತಾ ಇರುವಾಗ ಏನಾಗ್ತಾ ಇದೆ ಫ್ಯಾಕ್ಟ್ರಿಗೆ ಹೆಚ್ಚಾಗ್ತಾ ಇದೆ ಫ್ಯಾಕ್ಟ್ರಿಗೆ ಹೆಚ್ಚಾಗುವಾಗ ಅಲ್ಲಿಂದ ಬರುವಂತಹ ಈ ನೈಟ್ರಸ್ ಆಕ್ಸೈಡ್ ನೇರವಾಗಿ ಅಟ್ಮಾಸ್ಫಿಯರ್ ಕೂತ್ಕೊಂಡು ಅದನ್ನು ಭೂ ವಾತಾವರಣ ತುಂಬಾ ಉಷ್ಣವಾಗಿ ಅಂದ್ರೆ ಹೆಚ್ಚು ತಾಪಮಾನ ಮಾಡ್ತಾ ಇದೆ ಅಂತ ಹೇಳ್ಬೇಕು ಇದು ಇಷ್ಟು ಕಾರಣಗಳಿದೆ ನಾವು ತಿಳ್ಕೊಬೇಕಾಗಿರೋದು ಮತ್ತೆ ಈ ಭೂ ವಾತಾವರಣಕ್ಕೆ ಅಂದ್ರೆ ಈ ಭೂಮಿ ತಾಪ ತಾಪಮಾನ ಆಗುವಂತ ಕಾರಣಗಳಿರುವಂತದ್ದು ಈಗಾಗಲೇ ಹೇಳ್ಕೊಂಡಿದ್ದ ಪ್ರಕಾರ ಯಾವ ಯಾವ ಅನಿಲ ಎಷ್ಟು ಪರ್ಸೆಂಟೇಜು ಅದು ಸಹಕರಿಸ್ತಾ ಇದೆ ಅಂತ ನೋಡಿದ್ರೆ ನೋಡಿ ಈ ಭೂ ವಾತಾವರಣದಲ್ಲಿ ಹೋಗ್ತಾ ಇರೋಂತ ಈ ನೀರು ಆವಿರಾಗ್ತಾರಲ್ಲ ನೀರು ನೀರೊಂದು ವೇಪ ಒಂದೊಂಥರ ಅದು ವೇಪರ್ ಆಗತ್ತೆ ವೇಪರ್ ವಾಟರ್ ವೇಪರ್ ಅಂತ ಹೇಳ್ತೀವಿ ನಾವು ಅದು ಕಾರಣ ಎಷ್ಟಂದರೆ ಮೂವತ್ತಾರ ಎಪ್ಪತ್ತೆರಡು ಪರ್ಸೆಂಟ್ ಅಂತ ಅಂದರೆ ಭೂ ವಾತಾವರಣದಲ್ಲಿ ಅಷ್ಟು ಈ ವಾಟರ್ ವೇಪರ್ ಸೇರಿಕೊಂಡಿದೆ ಸೊ ಅದೆಲ್ಲಾನು ಅದು ಒಂದು ಕಾರಣ ಕಾರ್ಬನ್ ಡೈಆಕ್ಸೈಡ್ ನೋಡ್ತಾ ಇದ್ರೆ ಒಂಬತ್ತರಿಂದ ಇಪ್ಪತ್ತಾರು ಪರ್ಸೆಂಟ್ ಕಾರಣ ಆಗ್ತಾ ಇದೆ ಮಿಥಿಯನ್ ಗ್ಯಾಸ್ ನೋಡ್ತಾ ಇದ್ರೆ ನಾಲ್ಕಿಂದ ಒಂಬತ್ತು ಪರ್ಸೆಂಟ್ ಕಾರಣ ಆಗ್ತಾ ಇದೆ ಓಜೋನ್ ನೋಡ್ತಾ ಇದ್ರೆ ಸೊ ಇದು ತ್ರೀಯಿಂದ ಸೆವೆನ್ ಪರ್ಸೆಂಟ್ ಕಾರಣ ಆಗ್ತಾ ಸ್ನೇಹಿತರೆ ಸೊ ಈ ರೀತಿಯಲ್ಲಿ ನೋಡ್ಬೋದು ಇನ್ನು ಈ ಗ್ರೀನ್ ಹೌಸ್ ಗ್ಯಾಸಸ್ ಹೆಚ್ಚಾಗ್ತಾ ಹೋದರೆ ಈ ಟೆಂಪರೇಚರ್ ಭೂಮಿ ಮೇಲೆ ಹೆಚ್ಚಾಗೋದು ಖಂಡಿತವಾಗಿ ಏನಾಗ್ತಾ ಇದೆ ಕಾರಣ ಏನಾಗ್ತಾ ಇದೆ ಅಂದರೆ ಭೂಮಿ ವಾತಾವರಣದಲ್ಲಿ ಈ ಹೀಟ್ ವಾಪಸ್ ಹೋಗ್ತಾ ಇಲ್ಲ ಅದನ್ನೊಂದು ಕಾರಣ ಈ ಹೇಳ್ಬೇಕಂದ್ರೆ ನಮ್ಮ ಭೂಮಿ ಭೂಮಿ ವಾತ ಭೂಮಿ ಮೇಲೆ ಟೆಂಪರೇಚರು ಈಗಾಗ್ಲೇ ನಲವತ್ತೈದು ಐವತ್ತು ಟಚ್ ಆಗ್ತಾ ಬರ್ತಾ ಇದೆ ಅದನ್ನು ಆಗ್ತದೆ ಇನ್ನು ಮುಂದ್ ಮುಂದೆ ದಿವಸದಲ್ಲಿ ಈ ಭೂಮಿ ಮೇಲೆ ಯಾರು ಇರಕ್ಕೆ ಸಾಧ್ಯವಾಗಲ್ಲ ಟೆಂಪರೇಚರ್ ಹೆಚ್ಚಾಗಿದ್ರೆ ಬದುಕಕ್ಕೆ ಸಾಧ್ಯವಾಗಲ್ಲ ಅಂತ ಪರಿಸ್ಥಿತಿ ಬರುವಂತ ಅವಕಾಶ ಕಾಣಿಸ್ತಾ ಇದೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಇದು ಇದರಿಂದ ಏನೇನು ಅಡ್ಡ ಪರಿಣಾಮಗಳಾಗತ್ತಂದ್ರೆ ಏಳಕ್ಕೆ ಸಾಧ್ಯವಿಲ್ಲ ಇನ್ನು ಎಷ್ಟೋ ಇದೆ ಹೇಳ್ಬೇಕಂದ್ರೆ ಇದರಲ್ಲಿ ತುಂಬಾ ಅಡ್ಡ ಪರಿಣಾಮಗಳು ಅವಕಾಶ ಇದೆ ಮುಂದ್ ಮುಂದ ದಿವಸದಲ್ಲಿ ನೋಡಿ ಈ ಈ ಸಮುದ್ರ ಗ ಸಮುದ್ರ ಜಲಮಟ್ಟ ಹೆಚ್ಚಾಗ್ತಾ ಇದೆ ಆದ್ರಿಂದ ಆ ಸುತ್ತಮುತ್ತ ಇರುವಂಥ ಎಷ್ಟೋ ದೊಡ್ಡ ದೊಡ್ಡ ಸಿಟಿಗಳಿದೆ ಈಗ ನ್ಯೂಯಾರ್ಕ್ ನ್ಯೂಯಾರ್ಕ್ ಆಗ್ಬೋದು ಚೆನ್ನೈ ಆಗ್ಬೋದು ವಿಶಾಖಪಟ್ಟಣಂ ಆಗ್ಬೋದು ಇಂಥದೆಲ್ಲ ದೊಡ್ಡ ದೊಡ್ಡ ಸಿಟಿಗಳಿದೆ ಎಲ್ಲ ಮುಂಪು ಗುರಿಯಾದಷ್ಟ ಚಾನ್ಸಸ್ ಮುಳುಗೋಗುವಂಥ ಚಾನ್ಸಸ್ ಮುಂದುವಸದಲ್ಲಿದೆ ಯಾಕಂದರೆ ಸಿ ಸಿ ಲೆವೆಲ್ ಈ ಅಂದರೆ ಸಮುದ್ರದಲ್ಲಿರುವಂಥ ನೀರು ಆ ಮಟ್ಟ ಹೆಚ್ಚಾಗ್ತಾ ಹೋಗ್ತಾ ಇದೆ ಸೊ ಒಂದು ಮೂರು ಮೀಟರ್ ಹೆಚ್ಚಾಗ ಸಾಕು ಈಗ ಮುಂದಿನ ದಿವ್ಸಲ್ಲಿ ಒಂದು ಮೂರು ಮೀಟರ್ ಹೆಚ್ಚಾದ ಸಾಕು ತುಂಬಾ ಸಿಟಿಗಳೆಲ್ಲ ಮುನಿಗೋಗ್ತದೆ ಅಂತ ಅವಕಾಶ ಬರೋ ಅವಕಾಶಗಳು ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ ಅರ್ಥ ಪೋಕ್ಸ್ ಹೆಚ್ಚಾಗ್ತಾ ಇದೆ ಹ್ಮ್ ಸೊ ಇನ್ನು ಹೇಳ್ಬೇಕಂದ್ರೆ ಎಷ್ಟೋ ವಿಧಗಳ ಜಂತುಗಳು ಮಾಯವಾಗ್ತಾ ಇದೆ ಆ ಜಂತುಗಳು ಬದುಕ ಆಗ್ತಾ ಇಲ್ಲ ಈ ನೋಡಿ ಸಿಟಿಗಳು ಹೆಚ್ಚಾಗ್ತಾ ಇದೆ ಸಿಟಿ ಒಳಗಡೆ ಯಾವುದೇ ಜಂತುಗಳಿಲ್ಲ ಪಕ್ಷಿಗಳಿಲ್ಲ ಎಲ್ಲ ಹೊಟ್ಟು ಹೋಗ್ತದೆ ಆಚೆ ಕಡೆ ಅದು ನೋಡ್ತಾ ಇದ್ವಿ ನಾವು ಮತ್ತೆ ಇನ್ನು ಸ್ವಲ್ಪ ಜಂತುಗಳು ಈ ವಾತಾವರಣ ತಟ್ಕೊಳಕ್ ಆಗಲ್ಲ ಈ ವೇ ಈ ಉಷ್ಣತೆ ಇದೆಲ್ಲ ಈ ಹೆಚ್ಚು ಪೊಲ್ಯೂಷನ್ ತಟ್ಕೊಳಕಾಗಲ್ಲ ಜಂತುಗಳೆಲ್ಲ ಪೂರ್ತಿ ಮಾಯ ಆಗ್ತಾ ಇದೆ ಭೂಮಿಯಿಂದನೇ ಅಂತ ಅದು ನಾವು ನೋಡ್ತಾನೆ ಇದ್ವಿ ಸ್ನೇಹಿತರೆ ಇವೆಲ್ಲ ಆಮೇಲೆ ಈ ಅಂಟಾರ್ಕಿಟಿಕಾ ಅಂತ ಇದೆಯಲ್ಲ ಈ ಉತ್ತರ ಉತ್ತರ ಧ್ರುವ ದಕ್ಷಿಣ ಧ್ರುವ ನಾರ್ತ್ ಪೋಲ್ ಸೌತ್ ಪೋಲ್ ಭೂಮಿಗೆ ಅಲ್ಲಿ ಇರುವಂತ ಐಸ್ ಎಲ್ಲ ಮೆಲ್ಟ್ ಆಗಿ ಹೋಗ್ತಾ ಇದೆ ಅಲ್ಲಿರುವಂಥ ಐಸ್ ಎಲ್ಲ ಮೆಲ್ಟ್ ಆಗಿ ಹೋಗ್ತಾ ಇದೆ ಈ ರೀತಿಯಲ್ಲಿ ನೋಡಿದ್ರೆ ಇನ್ನು ನಾವು ಮುಂದ್ ಮುಂದ್ ದಿವಸದಲ್ಲಿ ತಿನಕ ಆಹಾರ ಸಿಗಲ್ಲ ಸ್ನೇಹಿತರೆ ತಿನಕ ಆಹಾರ ಸಿಗಲ್ಲ ಅರ್ಥ ಮಾಡ್ಕೊಳ್ಳಿ ಸೊ ಇನ್ನೊಂದು ಈ ನಾರ್ತ್ ಪೋಲ್ ಸೌತ್ ಪೋಲ್ ಒಂದು ಪೋಲಾರ್ ಬಿಯರ್ ಅಂತ ಒಂದು ಜಂತು ಇದೆ ಪೋಲಾರ್ ಬಿಯರ್ ಅಂತ ಒಂದು ಜಂತು ಅದನ್ನು ಮಾಯ ಆಗ್ತಾ ಇದೆ ಇತ್ತೀಚಿನ ಕಾಲದಲ್ಲಿ ಅದನ್ನು ಕಾಣ್ತಾ ಇಲ್ಲ ಆಮೇಲೆ ಯಾವುದೇ ಗ್ರೀನ್ ಲ್ಯಾಂಡ್ಸ್ ಯಾವ್ದು ಕಾಣಿಸ್ತಾ ಇಲ್ಲ ಎಲ್ಲ ನಾಶನವಾಗ್ತಾ ಇದೆ ಅಮೆಜಾನ್ ಫಾರೆಸ್ಟ್ ನಾಶನ ಮಾಡ್ತಾ ಇದ್ದಾರೆ ಮುಂದಿನ ದಿವಸದಲ್ಲಿ ಫುಡ್ ಶಾರ್ಟೇಜ್ ಬರೋದು ಹೆಚ್ಚು ಅವಕಾಶ ಇದೆ ಸ್ನೇಹಿತರೆ ಫುಡ್ ಶಾರ್ಟೇಜ್ ಫುಡ್ ಅಂದ್ರೆ ಈ ಆಹಾರ ಕೊರತೆ ಹೆಚ್ಚಾಗುವಂತ ಅವಕಾಶ ಕಾಣಿಸ್ತಾ ಇದೆ ಮತ್ತೆ ಈ ಭೂಮಿ ಭೂಮಿದ ಸಾರವಂತೆಲ್ಲ ಸಾರವಂತ ಎಲ್ಲ ಹೋಗ್ತದೆ ಸಾರುವಂತ ಹೋಗಿ ಈ ಆಹಾರವೇ ತುಂಬ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ ಆಮೇಲೆ ಮುಂದಿನ ದಿವಸದಲ್ಲಿ ವಾತಾವರಣ ಎಲ್ಲೆಂದರೆ ಏನು ಎಲ್ಲಿ ಎಲ್ಲಿ ವಿಧ ವಿಧ ಪ್ರಾಂತದಲ್ಲಿ ಅದು ಆಗುವಂಥ ಪರಿಣಾಮದಿಂದ ಒಂದು ಪ್ರಾಂತದಿಂದ ಇನ್ನೊಂದು ಪ್ರಾಂತ ವಲಸ ಅಂದರೆ ಒಂಥರ ಅಲ್ಲಿಂದ ಪೂರ್ತಿ ಬಿಟ್ಬಿಟ್ಟು ಇನ್ನೊಂದು ಪ್ರಾಂತ ಪ್ರಾಂತಕ್ಕೆ ಹೋಗುವಂಥ ಅವಕಾಶ ಕಾಣಿಸ್ತಾ ಇದೆ ನೋಡ್ತಾ ಇದ್ರೆ ಸೊ ಇತ್ತೀಚಿನ ಕಾಲದಲ್ಲಿ ಆಗ್ತಾಯಿರುವಂಥ ಈ ವಿಷಯಗಳಲ್ಲಿ ನೋಡ್ತಾ ಇದ್ರೆ ಆ ರೀತಿಯಲ್ಲಿ ಕಾಣ್ತಾ ಇದೆ ಸ್ನೇಹಿತರೆ ಈ ರೀತಿಯಲ್ಲಿ ಎಷ್ಟೋ ಪರಿಣಾಮಗಳು ಅಡ್ಡ ಪರಿಣಾಮಗಳು ಆಗುವಂಥ ಅವಕಾಶ ಹೆಚ್ಚಿದೆ ಇದನ್ನು ನಾವು ಗಮನ ಗಮನ ಕೊಟ್ಟು ಇದನ್ನು ಸರಿಪಡಿಸ್ಕೋ ಇಲ್ಲ ಅಂದ್ರೆ ತುಂಬಾ ಕಷ್ಟ ಇನ್ನೊಂದು ಹೀಟ್ ವೇವ್ಸ್ ಹೀಟ್ ವೇವ್ಸ್ ಎಷ್ಟು ಎಷ್ಟು ಹೆಚ್ಚಾಗತ್ತಂದ್ರೆ ಇನ್ನು ಮುಂದಿನ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಈಗ ಒಂದು ಡಿಗ್ರಿ ಎರಡು ಡಿಗ್ರಿ ಹೇಳ್ತಾರಲ್ಲ ಎಂಟು ಡಿಗ್ರಿ ಹೆಚ್ಚಾಗೋ ಅವಕಾಶ ಇದೆ ಅಂತ ಹೇಳ್ತಾರೆ ಎಂಟು ಡಿಗ್ರಿ ಅಂದ್ರೆ ಮುಂದಿನ ದಿವ್ಸಲ್ಲಿ ಎಂಟು ಡಿಗ್ರಿ ಹೆಚ್ಚಾಗೋದು ಅದರಿಂದ ಹೀಟ್ ವೇವ್ಸ್ ಅಂದ್ರೆ ಬಾ ಈ ಗಾಲಿ ಬರ್ತಾ ಇರ್ತದಲ್ಲ ಅದು ತುಂಬಾ ಒಂಥರ ಉಷ್ಣದ ಉಷ್ಣತೆ ಹೆಚ್ಚಾಗಿ ಬರ್ತಾ ಇರ್ತದೆ ಒಂದು ಹಾಟ್ ವೇವ್ಸ್ ಹೀಟ್ ವೇವ್ಸ್ ಬರ್ತದೆ ಅದರಿಂದ ತಟ್ಕೊಳಕ್ ಆಗಲ್ಲ ಜನ ಅದರಿಂದನೇ ತುಂಬಾ ಜನ ಸಾಯಲ್ದ ಅವಕಾಶ ಕಾಣಿಸ್ತಾ ಇರ್ತದೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ರಿ ಈ ರೀತಿಯಲ್ಲಿ ಭೂಮಿ ಮೇಲೆ ಏನೇನಾಗ್ಬೋದು ಅಂದ್ರೆ ಹೆಚ್ಚು ಮಳೆ ಬರೋದು ಕಡಿಮೆ ಮಳೆ ಬರೋದು ಮಳೆ ಮಳೆ ಬರೋದೇನೆ ಇಲ್ಲ ಈ ರೀತಿಯಲ್ಲಿ ಅದೇ ನಮ್ಮ ಸುತ್ತ ಇರುವಂಥ ವಾತಾವರಣದಲ್ಲಿ ಈ ಇಕೋಸಿಸ್ಟಮ್ ಡ್ಯಾಮೇಜ್ ಆಗೋದು ನೋಡ್ತಾ ಇರ್ತೀವಿ ಮತ್ತೆ ನಮ್ಮ ನಮ್ಮ ಈ ಮಣ್ಣಿನ ಆರೋಗ್ಯ ಮಣ್ಣಿನ ಆರೋಗ್ಯ ಸಾಯಿಲ್ ಫರ್ಟಿಲಿಟಿ ತುಂಬ ಕಡಿಮೆ ಆಗ್ಬಿಡ್ತದೆ ಮುಂದಿನ ಕಾಲದಲ್ಲಿ ಅದನ್ನು ನೋಡ್ಕೊಳ್ಳಿ ಸೊ ಈ ರೀತಿಯಲ್ಲಿ ಮತ್ತೆ ಯಾವುದು ಬೆಲೆಗಳೇ ಬೆಲೆಗಲ್ಲೇ ಬೆಲೆಯಿಲ್ಲ ಒಂಥರ ಬೆಲೆ ಹಾಕಿದ್ರು ಬೆಲೆಯಲ್ಲ ಯಾಕಂದ್ರೆ ಯಾಕಂದರೆ ಭೂ ವಾತಾವರಣದಲ್ಲಿ ಮತ್ತೆ ಭೂಮಿ ಒಳಗಡೆ ಇರುವಂಥ ನೈಟ್ರಸ್ ಅಂತ ನೈಟ್ರಸ್ ಬೇಕಾಗಿದೆ ಏನೇ ಬೆಲೆಗಲ್ಲೂ ಚೆನ್ನಾಗಿ ಬೆಲೆ ಏನು ಬೇಕು ನೈಟ್ರಸ್ ಫಾಸ್ಫ್ರಸ್ಸು ಪೊಟ್ಯಾಷಿಯಂ ಮೂರು ಬೇಕು ಅದನ್ನು ಏನು ಲಭ್ಯವಾಗ್ತಾ ಇಲ್ಲ ಓಕೆ ಯಾಕಂದರೆ ನಾವು ಬಳಸ್ತಾ ಇರೋ ಕೆಮಿಕಲ್ ಫಾರ್ಮಿಂಗಿಂದ ಒಳಗಡೆ ಇರುವಂಥ ಎಲ್ಲ ಸೂಕ್ಷ್ಮ ಜೀವಿಗಳೆಲ್ಲ ಸತ್ತೋಗಿ ಆ ಸೂಕ್ಷ್ಮ ಸೂಕ್ಷ್ಮ ಜೀವಿಗಳಿಲ್ಲ ಅಂದ್ರೆ ವ್ಯವಸಾಯ ಮಾಡೋರು ಯಾರೇ ಇಲ್ಲ ನಾವು ವ್ಯವಸಾಯ ಮಾಡಲ್ಲ ವ್ಯವಸಾಯ ಮಾಡೋದು ಸೂಕ್ಷ್ಮ ಜೀವಿಗಳೇ ಒಳಗಡೆ ಭೂಮಿ ಮೇಲೆ ಇರೋದು ಸೂಕ್ಷ್ಮ ಜೀವನ ನಾವೇನು ಮಾಡ್ತೀವಿ ಅದಕ್ಕೆ ಬೇಕಾಗಿರೋ ಒಂಥರ ವಾತಾವರಣ ಕ್ರಿಯೇಟ್ ಮಾಡ್ತೀವಿ ಅಷ್ಟೇ ನಾವು ಮಾಡೋದು ನಾವು ರೈತರಲ್ಲ ರೈತರು ನಿಜವಾದ ರೈತರು ಯಾರು ಸೂಕ್ಷ್ಮ ಜೀವಿಗಳೇ ನಿಜವಾದ ರೈತರು ಭೂಮಿಯಲ್ಲಿ ಅರ್ಥ ಆಯ್ತಾ ಅದನ್ನ ಅರ್ಥ ಮಾಡ್ಕೊಳ್ಳಿ ಈ ರೀತಿಯಲ್ಲಿ ಇಷ್ಟೆಲ್ಲ ಅಡ್ಡ ಪರಿಣಾಮಗಳಿದೆ ನಾವು ಕಾಪಾಡ್ಕೋಬೇಕಂದ್ರೆ ನಾವು ಇಲ್ಲಿಂದನೆ ಇವಾಗಿಂದನೆ ಶುರು ಮಾಡಿಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆ ವಾತಾವರಣ ಕೊಡಬೇಕು ಒಳ್ಳೆ ಅವ್ರಿಗೂ ಅರ್ಥ ಮಾಡಿಸ್ಬೇಕಂತ ಇದನ್ನು ನಾವು ಗಮನ ಇಟ್ಕೊಂಡು ಸಿ ಟು ಕಡಿಮೆ ಆಗಬೇಕು ಮೀಥ ಮೀತೇನು ಕಡಿಮೆ ಆಗಬೇಕು ನೈಟ್ರಸ್ ಆಕ್ಸೈಡ್ ಕಡಿಮೆ ಆಗಬೇಕು ವಾತಾವರಣದಲ್ಲಿ ವಾಟರ್ ವೇಪರ್ ಹೆಚ್ಚಾಗಿ ಈಗ ವಾತಾವರಣ ಹೀಟ್ ಆಗೋದಂತ ಏನಾಗುತ್ತೆ ಈ ಭೂಮಿಯಿಂದ ಇರೋ ನೀರು ಹೆಚ್ಚಾಗಿ ಹೋಗಿ ಇದರಲ್ಲಿ ವಾತಾವರಣ ಸೇರ್ಕೊಂತ ಇದೆ ಇತ್ತೀಚಿನ ಕಾಲದ ಅದೇ ಆಗ್ತಾ ಇದೆ ಸೊ ಆ ವಾ ವಾತಾವರಣದಂತಹ ಹೆಚ್ಚು ಆ ತೇಮೆ ಇದೆಲ್ಲ ಆ ತೇಮೆ ಪಾರ್ಟಿಕಲ್ಸು ಈ ಹೀಟನ್ನು ಅದನ್ನು ಹಿಡಿದುಕೊತದೆ ಅದನ್ನು ಹಾಗೆ ಇಟ್ಕೊಂಡು ಭೂಮಿ ಭೂಮಿಯಲ್ಲೇ ಅದು ಹರಿತಾ ಇರ್ತದೆ ಭೂಮಿಯಿಂದ ಆಚೆ ಕಡೆ ವಾತಾವರಣಕ್ಕೆ ಹೋಗಲ್ಲ ಸ್ಟ್ಯಾಟೋಸ್ಪಿಯರ್ ಸ್ಟಾಟೋಸ್ಪಿಯರ್ ಪ್ರಧಾನವಾಗಿರೋದು ನಾವು ನಾವು ಟ್ರೋಪೋಸ್ಪಿಯರ್ ಅಲ್ಲಿ ಇದ್ವಿ ಓಕೆ ಈ ರೀತಿಯಲ್ಲಿ ಇದನ್ನ ಅರ್ಥ ಮಾಡಿಕೊಂಡು ದಯವಿಟ್ಟು ಇದನ್ನು ಗಮನಿಸ್ಕೊಳ್ಳಿ ಇದು ಸಮಗ್ರ ಜೀವನ ಶೈಲಿ ಭಾಗವಾಗಿ ಕಾರ್ಯಕ್ರಮದಲ್ಲಿ ನಾವು ಈ ಭೂ ತಾಪನ ಆಗೋದು ಕಾರಣಗಳು ಮತ್ತೆ ಹೇಗೆ ಏನ್ ಮಾಡ್ಬೇಕಾಗತ್ತೆ ಅದರಿಂದ ಅಡ್ಡಪ್ಪನ ತಿಳ್ಕೊಂಡಿದ್ವಿ ಸ್ನೇಹಿತರೆ